ಯಥಾ ಪ್ರಕಾರ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟಿಂದ ಆತ್ಮೇರೆ ಮೇರೆ ಹಾಗಲಿ ಇವತ್ತಿನ ವಿಚಾರ ಏನಪ್ಪ ಅಂದರೆ ದಿನಕ್ಕೊಂದು ಆರೋಗ್ಯ ಸೂತ್ರದ ಎಂಟನೇ ದಿನ ಇವತ್ತು ನಾವು ಎಂಟನೇ ದಿನದಲ್ಲಿ ಇದ್ದೀವಿ ಇಂದಿನ ವಿಷಯ ಥೈರಾಯ್ಡಿಗೆ ಕಾರಣ ಮತ್ತು ಪರಿಹಾರ ಥೈರಾಯ್ಡ್ ಬಂದರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಆ ಸಮಸ್ಯೆಗಳಿಗೆ ಏನು ಕಾರಣ ಆಗುತ್ತೆ ಹಾಗೆ ಆ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು ಈ ಮೂರು ಆಯಾಮದಲ್ಲೂ ನಾನು ನಿಮಗೆ ಇವತ್ತು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಮೇಲೆ ಮೊದಲಿಗೆ ಆಗುವ ದುಷ್ಪರಿಣಾಮದ ಬಗ್ಗೆ ನಾವು ಗಮನ ಕೊಡೋಣ ಅಂದರೆ ಥೈರಾಯ್ಡಿನ ಸೈಡ್ ಎಫೆಕ್ಟ್ಸ್ ಏನು ಅಂತ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕಾಮನ್ ಮ್ಯಾನಿಗೆ ಏನಂದರೆ ಏನೂ ಗೊತ್ತಿರಲ್ಲ ನಂಗೆ ಏನೋ ಡಾಕ್ಟರ್ ಒಂದು ಲ್ಯಾಬಲ್ಲಿ ಸರ್ಟಿಫಿಕೇಟ್ ಬರುತ್ತೆ ಒಳ್ಳೆ ನೀವು ಮಾರ್ಕ್ಸ್ ಕಾರ್ಡ್ ಕೊಟ್ಟಂಗೆ ಕೊಡ್ತಾರೆ ನೋಡಪ್ಪ ನಿನ್ನ ಮಾರ್ಕ್ಸ್ ಕಾರ್ಡಲ್ಲಿ ಇಂತಿಂಥ ಆರ್ಗನ್ಸ್ ಫೇಲ್ ಆಗಿದ್ದಾವೆ ಜಸ್ಟ್ ಪಾಸ್ ಆಗಿದ್ದಾವೆ ಅಂತ ತಗೋ ನಿಮಗೆ ತಲೆಯಲ್ಲಿ ದೆವ್ವ ಕುತ್ಕೊಂಡ್ಬಿಡುತ್ತೆ ಭಯ 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 ಅಲ್ಲಿಂದ ಥೈರಾಯ್ಡ್ ಬಂದರೆ ನಂಗೆ ಏನಾಗುತ್ತೆ ನನ್ನ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ನನ್ನ ಆಲೋಚನೆ ಏನು ಬದಲಾವಣೆ ಆಗುತ್ತೆ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ ಆವಾಗಲೇ ಈ ರೀತಿ ಉದ್ವೇಗ ಕೊಡೋದು ನಾನು ಯಾವಾಗಲೂ ಅದಕ್ಕೆ ಹೇಳ್ತಾ ಇರ್ತೀನಿ ತಪ್ಪು ಎಲ್ಲಿ ಮಾಡ್ತೀವಿ ಫಸ್ಟ್ ತಿಳ್ಕೋಬೇಕು ಪಕ್ಕದಲ್ಲಿ ತಪ್ಪಿಗೆ ಪರಿಹಾರ ಅಲ್ಲೇ ಇರುತ್ತೆ ತಪ್ಪೆಲ್ಲಿ ಮಾಡ್ತೀವಿ ತಪ್ಪಿಗೆ ಪರಿಹಾರ ಎಲ್ಲಿದೆ ಅಂತ ತಿಳ್ಕೊಂಬಿಟ್ರೆ ತಪ್ಪಿನ ದುಷ್ಪರಿಣಾಮಗಳು ತಿಳ್ಕೊಬೇಕು ಅಂದರೆ ಈ ಮೂರು ಬೇರೆ ಬೇರೆ ಹಂತಗಳನ್ನು ನಾವು ಗಮನಿಸ್ಕೊಂಬಿಟ್ರೆ ಮುಗೀತು ಸ್ವಯಂ ವೈದ್ಯ ಅದನ್ನೇ ನಮ್ಮ ಋಷಿ ಮಹರ್ಷಿಗಳು ಹೇಳಿದ್ದು ನಿನ್ನ ಆರೋಗ್ಯಕ್ಕೆ ನೀನೇ ವೈದ್ಯನಾಗು ಅಂತ ಅಂದರೆ ನೀನು ಕಾಯಿಲೆ ಮಾಡ್ಕೊ ನಾನು ಕಾಯಿಲೆ ಪರಿಹಾರ ಮಾಡ್ತೀನಿ ಅಂತ ನಮ್ಮ ಯಾವ ಆಯುರ್ವೇದ ಗ್ರಂಥಗಳು ಹೇಳಲಿಲ್ಲ ಅಥವಾ ಯಾವ ಋಷಿ ಮಹರ್ಷಿಗಳು ಹೇಳಲಿಲ್ಲ ಅಂದರೆ ನೀನು ತಪ್ಪು ಮಾಡ್ಕೊಂಬ ನಾನು ಸರಿ ಮಾಡ್ತೀನಿ ಅಂತ ಯಾರೂ ಹೇಳಲಿಲ್ಲ ನಿನ್ನ ತಪ್ಪುಗಳನ್ನು ನೀನೇ ಹೇಗೆ ಸರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟವಂಥ ಕೆಲಸವನ್ನು ಪ್ರಾಮಾಣಿಕ ಕೆಲಸವನ್ನು ನಿಷ್ಕಲ್ಮಶವಾದ ಕೆಲಸವನ್ನು ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದಂಥ ಕೆಲಸವನ್ನು ನಮ್ಮೆಲ್ಲ ಋಷಿ ಮಹರ್ಷಿಗಳು ಮಾಡಿದರು ಸಮಸ್ಯೆ ಯಾಕೆ ಬಂದಿದೆ ನಿಂತಿಳ್ಕೊ ಸಮಸ್ಯೆ ಕಾರಣ ತಿಳ್ಕೊ ಸಮಸ್ಯೆಯಿಂದ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳು ಅಂದರೆ ಯಾವುದೋ ಒಂದು ಖಾಯಿಲೆ ಬಂತು ಅಂದರೆ ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ತವೆ ಇದನ್ನು ತಿಳ್ಕೊ ತಿಳ್ಕೊಂಡು ನೀನೇ ಪರಿಹಾರ ಮಾಡ್ಕೊ ಅಂತ ಹೇಳಿದ್ರು ನಾವೆಲ್ಲ ಕೇವಲ ಮಾರ್ಗದರ್ಶಕರು ನಾವೆಲ್ಲ ಮಾರ್ಗದರ್ಶಕರಷ್ಟೇ ಅಂತ ಹೇಳಿದರು ಈಗ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಥೈರಾಯ್ಡಿನಿಂದ ಆಗುವಂಥ ದುಷ್ಪ್ರ ದುಷ್ಪರಿಣಾಮಗಳು ಪಾಯಿಂಟ್ ಒನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಂದರೆ ಟಿ ಎಸ್ ಎಚ್ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಅನೇಕ ರೀತಿಯ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹೆಚ್ಚಾದರೂ ಸಮಸ್ಯೆ ಕಮ್ಮಿಯಾದರೂ ಸಮಸ್ಯೆ ಆಗುತ್ತೆ ಮೇಜರಾಗಿ ಇಲ್ಲೇ ಹೊಡ್ತಾ ಬೀಳೋದು ನಮಗೆ ಸೊ ಇದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ತುಂಬ ಏನಾದರೂ ಹೆಚ್ಚು ಕಮ್ಮಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮುಂಚೆ ಇರಲಿಲ್ಲ ಇತ್ತೀಚಿನ ದಿನದಲ್ಲಿ ನಮ್ಮ ಕಿಡ್ನಿ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಕೋಲನ್ ಕ್ಯಾನ್ಸರ್ ಇರ್ಬೋದು ಕರ್ಣಿನ್ ಕ್ಯಾನ್ಸರ್ ಇರ್ಬೋದು ಹಾಗೆ ದೇಹದ ಅನೇಕ ರೀತಿಯ ಕ್ಯಾನ್ಸರ್ಗಳೆಲ್ಲ ಶುರುವಾಗಿದ್ದಾವೆ ಇತ್ತೀಚಿನ ದಿನದಲ್ಲಿ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಮೇಲೆ ಥೈರಾಯ್ಡ್ ಕ್ಯಾನ್ಸರ್ ಕೂಡ ಶುರುವಾಗಿದೆ ಸರಿಯಾಗಿ ಅಂಡರ್ಲೈನ್ ಮಾಡಿ ರೆಡ್ಡಿಂಕಲ್ಲಿ ಬರೆದಿಟ್ಕೊಳ್ಳಿ ಥೈರಾಯ್ಡ್ ಪೇಷಂಟ್ ಇದ್ದವರು ಥೈರಾಯ್ಡ್ ಕ್ಯಾನ್ಸರ್ ಕೂಡ ಶುರುವಾಗಿದೆ ನೀವು ಹೋಗಿ ಗೂಗಲ್ ಮಾಡಿ ನೋಡ್ಬೋದು ಪ್ರಪಂಚದಾದ್ಯಂತ ಅನೇಕ ಉದಾಹರಣೆಗಳು ಸಿಕ್ಕಿದವೆ ಅನೇಕ ಜನರು ಸಾವಿರಾರು ಜನ ಸತ್ತೋಗ್ತಾ ಇದ್ದಾರೆ ಥೈರಾಯ್ಡ್ ಕ್ಯಾನ್ಸರ್ ಇದಕ್ಕೆ ಕೂಡ ಥೈರಾಯ್ಡ್ ಇನ್ವೈರ್ಲೆನ್ಸೇ ಕಾರಣ ಹಾಗೆ ನೆಕ್ಸ್ಟ್ ಪಾಯಿಂಟ್ ನೆಗೆಟಿವ್ ಥಾಟ್ಸ್ ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಯಾವಾಗಲೂ ನಾನು ಅಭ್ಯಾಸ ಹೇಳ್ಕೊಟ್ಟಿದ್ದೀನಿ ಒಂದು ಮೂವತ್ತೈದು ಎಪಿಸೋಡಲ್ಲಿ ಪ್ರತಿದಿನ ಆರು ಕಾಲಿಂದ ಏಳು ಗಂಟೆವರೆಗೂ ಕ್ರಮಬದ್ಧವಾದ ಯೋಗಾಸನ ಪ್ರಾಣಾಯಾಮ ಹೇಗೆ ಮಾಡಬೇಕು ಯಾರ್ಯಾರು ಮಾಡಬಾರ್ದು ಯಾರು ಹೆಚ್ಚು ಮಾಡಬೇಕು ಯಾರು ಕಮ್ಮಿ ಮಾಡಬೇಕು ಯಾರು ಮಾಡಲೇಬಾರ್ದು ಅಂತ ಕೂಡ ಹೇಳಿದ್ದೀನಿ ಹಾಗೆ ಯಾವ್ಯಾವ ಖಾಯಿಲೆಗಳಿಗೆ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಕೂಡ ಆ ತರ್ಟಿ ಫೈವ್ ಎಪಿಸೋಡಲ್ಲಿದೆ ಹಾಗೆ ಒಂದು ಪುಟ್ಟ ಸಮಯದಲ್ಲಿ ಎಲ್ಲ ಅಭ್ಯಾಸಗಳನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಲೂ ತಿಳಿಸಿದೆ ಹಾಗೆ ಏನೂ ಕಾಯಿಲೆ ಇಲ್ಲ ಅಂದರೆ ನೀವು ಯಾವ ಥರ ಅಭ್ಯಾಸ ಮಾಡಬೇಕು ಅಂತ ಕೂಡ ಸಮಗ್ರವಾಗಿ ತಿಳಿಸಿದೆ ಅಷ್ಟು ಡೆಪ್ತ್ ನಾಲೆಡ್ಜನ್ನು ಕೊಟ್ಟಿದ್ದೀವಿ ಅಲ್ಲಿ ನೀವು ಗಮನಿಸಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್ನ ಬ್ಯಾಲೆನ್ಸ್ ಮಾಡೋದು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಸುಮಾರು ಸರಿ ನಾನು ಹೇಳಿದ್ದೀನಿ ಅಂದರೆ ಪದೇ 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 ನಿಮಗೆ ಪಾಸಿಟಿವ್ ಥಾಟ್ಸ್ ಬರ್ತಾಯಿದೆ ಅಂದರೆ ಅಥವಾ ಪದೇ 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 ಬೇಡ ಎಷ್ಟು ಬೇಡ ಅಂದರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೆಕ್ಸ್ಟ್ ಪಾಯಿಂಟ್ ಹಾಗೆ ಮೂಡ್ ಸ್ವಿಂಗ್ ಅಂದರೆ ಬೇಗ ಮೂಡ್ ಸ್ವಿಂಗ್ ಆಗುತ್ತೆ ಒಂದು ಸಮಯದಲ್ಲಿ ಇದ್ದ ಹಾಗೆ ಮತ್ತೊಂದು ಸರಿ ಇರೋದಿಲ್ಲ ಆ ಸ್ಥಿತ ಪ್ರಜ್ಞತೆ ಅಂತ ಏನು ಹೇಳ್ತೀವೋ ಅಥವಾ ಶಾಂತತೆ ಅಥವಾ ಸಮಾನ ಚಿತ್ತತೆ ಅಂತ ನಾವೇನು ಕರಿತೀವೋ ಅದು ಇರೋದಿಲ್ಲ ಮೂಡ್ ಸ್ವಿಂಗ್ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಪ್ರತಿಯೊಂದು ಗಂಟೆ ಒಮ್ಮೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಒಂದು ಒಂದೂವರೆ ಗಂಟೆಗೆ ಸರಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಯಾವ ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ ನಮಗೆಲ್ಲ ಚಳಿ ಚಳಿ ಆಗ್ತಾ ಇದ್ರೆ ಥೈರಾಯ್ಡ್ ಇದ್ದವ್ರಿಗೆ ಸಖೆ ಶಕೆ ಅನಿಸ್ತಾ ಇರುತ್ತೆ ನಮಗೆಲ್ಲ ಸಖೆ ಶಕೆ ಅಂತ ಫ್ಯಾನ್ ಹಾಕ್ಕೊಂಡ್ರೆ ಎ ಸಿ ಹಾಕ್ಕೊಂಡ್ರೆ ಇವ್ರು ಹೋಗಿ ಆಫ್ ಮಾಡ್ತಾರೆ ಚಳಿ ಆಗುತ್ತೆ ಅಂತ ಸ್ವೆಟರ್ ಹಾಕ್ಕೊಳ್ತಾರೆ ಹೀಗೆ ತದ್ವಿಧ ತದ್ವಿರುದ್ಧವಾಗಿ ಅವರ ಬಿಹೇವಿಂಗ್ಸ್ ಇರುತ್ತೆ ಅವ್ರ ಬಾಡಿಯಲ್ಲಿ ಯಾಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅವರ ಮಾಡ್ತಕ್ಕಂಥ ಕೆಲಸಗಳು ತುಂಬ ತದ್ವಿರುದ್ಧವಾಗಿರುತ್ತೆ ಮನೆಯಲ್ಲಿ ಇದ್ದವ್ರಿಗೆ ಅನೇಕ ಜನ ಗೊಂದಲ ಆಗುತ್ತೆ ಇವಳು ಯಾಕಪ್ಪ ಹಿಂಗೆ ಆಡ್ತಾಳೆ ಇವನು ಯಾಕಪ್ಪ ಹೀಗೆ ಆಡ್ತಿದ್ದಾನೆ ನಮಗೆಲ್ಲರಿಗೂ ಚಳಿ ಆದರೆ ಇವು ಒಳ್ಳೆ ಶಕೆ ಅಂತ ಕುಣಿದಾಡ್ತಾರೆ ನಮಗೆ ಶಕೆ ಶಕೆ ಅಂತ ಗಾಳಿ ತಣ್ಣ ಮಾಡ್ಕೊಳ್ಳೋಣ ಅಂದರೆ ಇವರು ಆಫ್ ಮಾಡಿ ಚಳಿ ಚಳಿ ಅಂತಾರೆ ಅಯ್ಯೋ ಇದೇನೋ ತಲೆಗೆ ಹುಚ್ಚಿಡ್ದಿದೆಯಾ ಅಂತ ಅನೇಕ ಜನರು ಮನೆಯಲ್ಲಿ ಕೋಪ ಮಾಡಿ ಜಗಳ ಮಾಡ್ತಿರ್ತಾರೆ ಈ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಥೈರಾಯ್ಡ್ ಗ್ಲ್ಯಾಂಡ್ ಏರುಪೇರು ಆಗಿರೋದು ಹಾಗೆ ಅತೀಶಕೆ ಅತಿ ಚಳಿ ಎಲ್ಲರಿಗೂ ಚೆನ್ನಾಗಿದ್ದರೆ ನಿಮಗೆ ಮಾತ್ರ ವ್ಯತ್ಯಾಸಗಳಾಗ್ತಾ ಇರುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಹತಾಶೆ ಕೋಪ ದುಃಖ ಸಣ್ಣ ಸಣ್ಣ ವಿಚಾರ ಏನೂ ಇರಲ್ಲ ಹಿಂಗೆ ಕ್ಯಾಪ್ ಇಲ್ಲಿ ಇಟ್ಟಿರ್ತೀರ ನೀವು ತೆಗೆದು ಅದೋ ನಿಮ್ಮ ಮಗು ಕೆಳಗಿಡುತ್ತೆ ಅದಕ್ಕೆ ಜೋರು ಜಗಳ ಮಾಡೋದು ಜೋರಾಗಿ ಕೂಗಾಡೋದು ಇಲ್ಲ ಗಳೋ ಅಂತ ಹೇಳೋದು ನಾನು ಎಷ್ಟು ಮಾಡಿದರೂ ಅಷ್ಟೇ ನಾನು ಯಾರೂ ಅರ್ಥ ಮಾಡ್ಕೊಳ್ಳೋಲ್ಲ ಉ ಅಳದೇ ಅಳದು ಸಾವಿರಾರು ಜನದ ಮನೆಗೆ ಹೋಗಿ ನಾನು ಕಳೆದ ಏಳು ವರ್ಷದಲ್ಲಿ ನೋಡಿದ್ದೀನಿ ಆದ ಒಂದು ಸಣ್ಣದೊಂದು ವಸ್ತುವಲ್ಲಿ ಇಟ್ಟಿರ್ತಾರೆ ರಿಮೋಟಲ್ಲಿ ಎತ್ತಿಟ್ಟಿರ್ತಾರೆ ಆ ರಿಮೋಟ್ ಸಿಕ್ಕಿಲ್ಲ ಅಂದರೆ ಸಾಕು ಯಾವಾಗಲೂ ಇದೇ ಥರ ಮಾಡ್ತೀರ ನೀವು ಅಂತ ಅದಕ್ಕೆ ಜೋರು ಕೂಗಾಡ್ತಾರೆ ರೇಗಾಡ್ತಾರೆ ಇಲ್ಲ ಅಂದರೆ ರಪ್ಪನ ರಪ್ಪನ್ನು ಬಿಸಾಕೋಗಿ ಅಳ್ತಾ ಕೂತಿರ್ತಾರೆ ನನಗೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಯಾರು ಅಂತೇಳಿ ಈ ಥರದ ಅತಿರೇಕದ ಉದ್ವೇಗಗಳಿಗೆ ಒಳಗಾಗಲಿಕ್ಕೆ ಕಾರಣ ಥೈರಾಯ್ಡ್ ಸಮಸ್ಯೆ ಅಂದರೆ ತುಂಬ ಹತಾಶೆ ಆಗುವಂಥದ್ದು ತುಂಬ ದುಃಖ ತುಂಬ ಕೋಪ ರೀಸನ್ ಇಷ್ಟೇ ಇಷ್ಟಿರುತ್ತೆ ಆದ ಥೈರಾಯ್ಡ್ ಗ್ಲ್ಯಾಂಡ್ ಸಮಸ್ಯೆಗೆ ಒಳಗಾಗಿದ್ರೆ ಅಂದರೆ ಥೈರಾಯ್ಡ್ ಸಮಸ್ಯೆಗೆ ಯಾರೆಲ್ಲ ಒಳಗಾಗಿದ್ದರೂ ದಯವಿಟ್ಟು ಮರೀದಲ್ಲೇ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಬೇಜಾರು ಅಂದರೆ ಏನೂ ಕಾರಣ ಇರಲ್ಲ ಸಣ್ಣದಾಗಿ ಯಾರಾದರೂ ಮಾತಾಡಿದರೆ ಸಾಕು ಬೇಜಾರು ಮಾಡಿಕೊಳ್ಳೋದು ಹಾಗೆ ತುಂಬ ಬೇಗ ಖಿನ್ನತೆಗೊಳಗಾಗೋದು ಅಂದರೆ ಎಷ್ಟು ಬೇಗ ಡಿಪ್ರೆಷನಿಗೆ ಹೋಗ್ಬಿಡ್ತಾರೆ ಅಂದರೆ ಮೆನೋಪಾಸ್ ಡಿಸಾರ್ಡರ್ಸ್ ಬಗ್ಗೆನೂ ಒಂದು ಟಾಪಿಕ್ ತೊಗೊಳ್ತೀನಿ ಯಾಕೆಂದರೆ ಸುಮಾರು ಹದಿಮೂರು ಸಾವಿರ ಜನ ಹೆಣ್ಣುಮಕ್ಳು ಇದ್ರ ಬಗ್ಗೆ ಕೇಳಿದ್ದೀರಾ ಸೊ ಖಂಡಿತ ಆ ಟೈಮಲ್ಲಿ ಹೇಗೆ ಇಂಬ್ಯಾಲೆನ್ಸ್ ಆಗುತ್ತೋ ಅದೇ ರೀತಿ ಸೇಮ್ ಸಿಂಪ್ಟಮ್ಸು ಥೈರಾಯ್ಡ್ ಇದ್ದಾಗ ಕಾಣಿಸ್ಕೊಳ್ಳುತ್ತೆ ಹಾಗೆ ಮಲಬದ್ಧತೆ ಆಗುತ್ತೆ ಮಲಬದ್ಧತೆ ದಯವಿಟ್ಟು ಮಲಬದ್ಧತೆ ಮಲಬದ್ಧತೆಗೆ ಕಾರಣ ಪರಿಹಾರ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಮಲಬದ್ಧತೆನ ಆಗದಾಗ ನೋಡ್ಕೊಳ್ಳಿ ಥೈರಾಯ್ಡ್ ಇದ್ದವ್ರಿಗೆ ಬೇಗ ಮಲಬದ್ಧತೆ ಆಗುತ್ತೆ ಹಾಗೆ ಉದ್ವೇಗ ಅಂದರೆ ಆ್ಯಂಗ್ಸೈಟಿ ಎಲ್ಲ ಆಯಾಮದಲ್ಲಿ ಉದ್ವೇಗ ಒಂದೆರಡಲ್ಲ ಅದು ಅತಿಯಾದ ಖುಷಿ ಇರ್ಬೋದು ಅತಿಯಾದ ದುಃಖ ಇರ್ಬೋದು ಅತಿಯಾದ ಹತಾಶೆ ಅತಿಯಾದ ಗಾಬರಿ ಅತಿಯಾದ ಖಿನ್ನತೆ ಅತಿಯಾದ ಕೋಪ ಹೀಗೆ ಅನೇಕ ಆಯಾಮದಲ್ಲಿ ಉದ್ವೇಗಗಳು ಹೆಚ್ಚಾಗುತ್ತೆ ಕಾರಣ ಬಿಕಾಸ್ ಆಫ್ ಥೈರಾಯ್ಡ್ ಹಾಗೆ ಅತಿಯಾದ ನಿದ್ರೆ ಅಂದರೆ ನಿದ್ರೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಆರರಿಂದ ಏಳು ಗಂಟೆ ಬೆಕ್ಕಾದಷ್ಟು ನಿದ್ದೆ ಆಯಿತು ಶ್ರಮಜೀವಿಗಳಿಗೆ ಎಂಟು ಗಂಟೆ ನಿದ್ದೆ ಸಾಕು ಆದರೆ ಇವ್ರು ಹೆಂಗೆ ಗೊತ್ತಾ ಹಾಸಿಗೆ ಫೆವಿಕಾಲ್ ಹಾಕ್ಕೊಂಡು ಅಂಟ್ಕೊಂಡ್ಬಿಟ್ಟಿರ್ತಾರೆ ಗಮ್ ಹಾಕ್ಕೊಂಡು ಆರಾಮಾಗಿ ಎಬ್ಸಿದ್ರು ಎದ್ದಾಳಲ್ಲ ಜಾಸ್ತಿ ಏನಾದರೂ ಮಾಡಿದರೆ ಜೋರು ಗಲಾಟೆ ಮಾಡೋದು ಹೇಳ್ತಿದ್ದಂಗೆ ಒಟವಟ ಶೂರು ಹಚ್ಕೊಳ್ಳೋದು ಈ ಥರ ಮಾಡ್ತಿರ್ತಾರೆ ಈ ಎಲ್ಲ ಸಮಸ್ಯೆ ವ್ಯಕ್ತಿಯ ಸಮಸ್ಯೆ ಎಲ್ಲ ಆದ್ಮೇಲೆ ಅವರ ದೇಹದಲ್ಲಿ ಆಗ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸಿನಿಂದ ಆಗ್ತಕ್ಕಂಥ ಸಮಸ್ಯೆ ಇದು ಹಾಗೆ ಕೀಲು ನೋವು ಜಾಯಿಂಟ್ಸ್ ಪೈನ್ ಬರುತ್ತೆ ಸಾಮಾನ್ಯ ಥೈರಾಯ್ಡ್ ಪೇಷಂಟ್ಗಳಿಗೆ ನೋಡಿ ಎಲ್ಲ ಕಡೆ ಜಾಯಿಂಟ್ಸ್ ಪೈನ್ಸ್ ಅವ್ರು ಅಲ್ಲಿ ನೋವುತ್ತೆ ಇಲ್ಲಿ ನೋವುತ್ತೆ ಸರ್ ಕೂರಕ್ಕಾಗಲ್ಲ ಹೇಳ್ತಾ ಇರ್ತಾರೆ ಸೊ ಇದೇ ರೀಸನಿಗೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಹಾಗೆ ಅಧಿಕ ತೂಕ ತೂಕ ಜಾಸ್ತಿ ಆಗೋದು ಅಥವಾ ತೂಕ ಕಮ್ಮಿ ಆಗೋದು ಈ ಎರಡು ಪ್ರಕ್ರಿಯೆಗಳು ಕೂಡ ಥೈರಾಯ್ಡ್ ಪೇಷಂಟ್ಗಳಿಗೆ ಆಗುತ್ತೆ ಹಾಗೆ ಮಾಂಸಖಂಡಗಳಲ್ಲಿ ನೋವು ಮತ್ತು ಬಿಗಿತ್ವ ಅಂದರೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಆಗ್ತಾ ಇರುತ್ತೆ ಇಲ್ಲ ಉರಿ ಉರಿ ಆಗುತ್ತೆ ಅಥವಾ ಟೈಟನ್ ಆಗ್ತಾ ಇರುತ್ತೆ ಮಸಲ್ ಸ್ಕ್ಯಾಚ್ ಆದಾಗ ಹೇಗಾಗುತ್ತಲ್ಲ ಆ ರೀತಿ ಈ ಎಲ್ಲ ಥರದ ಸಮಸ್ಯೆಗಳು ಕೂಡ ಥೈರಾಯ್ಡ್ ಆಗುತ್ತೆ ಹಾಗೆ ಅನೇಕ ರೀತಿಯ ಹೃದಯ ಸಂಬಂಧಿ ಖಾಯಿಲೆಗಳು ಸಿಕ್ಕಾಪಟ್ಟೆ ಥರದ ಹೃದಯದ ಸಂಬಂಧಿ ಖಾಯಿಲೆಗಳು ಬರ್ತವೆ ನಾನು ಅದ್ರ ಬಗ್ಗೆನೇ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಹಾಗೆ ಕಾರ್ಯಾಸಕ್ತಿ ಕಮ್ಮಿಯಾಗಿ ಮಂಕಾಗಿರುವುದು ನೆಕ್ಸ್ಟ್ ಪಾಯಿಂಟ್ ಅಂದರೆ ಯಾವ ಕೆಲಸಕ್ಕೂ ಅವ್ರಿಗೆ ಆಸಕ್ತಿ ಬರೋದಿಲ್ಲ ಸುಮ್ಮನೆ ಡೆಡ್ ಬಾಡಿ ಥರ ಏನೋ ಮಾಡಬೇಕಲ್ಲ ಏನೋ ತಿನ್ನಬೇಕಲ್ಲ ಏನೋ ಅಡುಗೆ ಮಾಡಬೇಕಲ್ಲ ಏನೋ ಒಂದು ಮಕ್ಕಳನ್ನ ಹಡ್ದಿದ್ದೀನಿ ಕಳಿಸ್ಬೇಕು ಈ ಥರ ಅಂದರೆ ಒಂಥರ ಯೂಸ್ಲೆಸ್ಸಾಗಿ ಇರ್ತಾರೆ ವ್ಯಕ್ತಿಗಳು ಅಂದರೆ ಒಂದು ಚೂರೂ ಕಾರ್ಯಸಕ್ತಿ ಇರೋದಿಲ್ಲ ಈ ರೀತಿ ಯಾಕೆ ಆಗುತ್ತೆ ಅಂದರೆ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಾಗೆ ಮಂಕಾಗಿರೋದು ಯಾರಾದರೂ ಬೈಲಿ ಯಾರಾದರೂ ಜೋರು ಮಾಡಲಿ ಸುಮ್ಮನೆ ಇರ್ತಾರೆ ಹೇಳ್ತಾ ಇರ್ತಾರೆ ಏನು ಎಷ್ಟು ಹೇಳಿದರೂ ಸರ್ ನೋಡಿ ಎಮ್ಮೆ ಥರ ಇರ್ತಾರೆ ಎಷ್ಟು ಬೈದು ಬೈದು ಹಾಳಾಗೋಗಿ ನನಗೇನಾದರೂ ಹಾರ್ಟ್ ಅಟ್ಯಾಕ್ ಅಥವಾ ಬಿ ಪಿನೋ ಬರುತ್ತೆ ಆ ಲೆವೆಲಲ್ಲಿ ನನಗೆ ಟೆನ್ಷನ್ ಆಗುತ್ತೆ ಒಂದು ಚೂರು ಅರ್ಥ ಮಾಡ್ಕೊಳ್ಳೋಲ್ಲ ಹತ್ರ ಹೇಳಿದರೂ ಅರ್ಥ ಮಾಡಿಸ್ಕೊಳ್ಳೋದಿಲ್ಲ ಇವರು ಅಂತ ಅನೇಕ ಕಡೆ ಹೋದಾಗ ಬೈತಾಯಿರ್ತಾರೆ ಈ ರೀತಿ ಮಂಕಾದ ಸ್ಥಿತಿ ವ್ಯಕ್ತಿಯ ದೌರ್ಬಲ್ಯತೆ ಅಲ್ಲ ಹಾರ್ಮೋನಿನ ಇಂಬ್ಯಾಲೆನ್ಸ್ ಹಾಗೆ ಅಧಿಕ ರಕ್ತದ ಒತ್ತಡ ಆಗುತ್ತೆ ಇದಕ್ಕೂ ಕೂಡ ಬಿ ಪಿಗೆ ಸಿಕ್ಕಾಪಟ್ಟ ಅಂದರೆ ಹಾರ್ಟಿಗೆ ಸಿಕ್ಕಾಪಟ್ಟ ಹೊಡೆತಾ ಬೀಳುವಂಥ ಸಂಭವ ಹೆಚ್ಚಾಗಿರುತ್ತೆ ಹಾಗೆ ಮೆಮರಿ ಲಾಸ್ ಆಗುತ್ತೆ ಥೈರಾಯ್ಡ್ ಪೇಷಂಟ್ ಇದ್ದವರಿಗೆ ಗಮನಿಸಿ ಮೆಮರಿ ಲಾಸ್ ಆಗುತ್ತೆ ಬೇಗ ಮರೆಯುವಂಥ ಪ್ರಕ್ರಿಯೆ ಅವರು ಮದಿಳಲಾಗುತ್ತೆ ಹಾಗೆ ಅಥವಾ ಏನು ಹೇಳ್ತಾರಲ್ಲ ಕಾಮಶಾಸ್ತ್ರದಲ್ಲಿ ಪ್ರೇಮದ ಪರಕಾಷ್ಟ ಅಂತಾರಲ್ಲ ಆ ರೀತಿ ಯಾವ ಉದ್ವೇಗನೂ ಅವ್ರಿಗೆ ಬರೋದಿಲ್ಲ ಅನೇಕ ಜನರು ಗಂಡು ಮಕ್ಕಳು ಬಂದು ಹತಾಶೆ ಮಾಡ್ಕೊಂಡು ಹೇಳ್ತಾರೆ ನನ್ನ ಹೆಂಡ್ತಿ ಟೆಂಪ್ಟೆ ಆಗೋದಿಲ್ಲ ಸರ್ ಅವ್ಳು ಯಾಕೆ ಹಿಂಗೆ ಆಗಿದ್ದಾಳೆ ಅಂತ ಗೊತ್ತಾಗೋದಿಲ್ಲ ಅಂತಾರೆ ಹಾಗೆ ಹೆಣ್ಮಕ್ಳು ಎಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ ಹೇಳ್ತಾರೆ ಗುರುಗಳ ಯಾವುದರಲ್ಲೂ ಆಸಕ್ತಿನೇ ಇರೋದಿಲ್ಲ ನನ್ನ ಗಂಡ ತುಂಬ ಬೇಜಾರಾಗ್ತಾನೆ ಈ ಥರ ಯಾಕಾಯಿತು ಅಂತ ಗೊತ್ತಾಗ್ತಿಲ್ಲ ನನ್ನ ಗಂಡನಿಗೆ ತುಂಬ ತೊಂದರೆ ಕೊಡ್ತಿದ್ದೀನಿ ನೋವು ಮಾಡ್ಕೊಳ್ತಿದ್ದಾರೆ ಅಂತೇಳಿ ಸಣ್ಣ ಮಕ್ಳ ಥರ ಬಂದು ಅಳ್ತಾರೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಥೈರಾಯ್ಡ್ ಪೇಷಂಟ್ ಇದ್ದವರಿಗೆ ಈ ರೀತಿ ಸಮಸ್ಯೆಗಳು ಮೇಜರಾಗಿ ಕಾಣಿಸ್ಕೊಳ್ಳೋದು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಪ್ರಪಂಚದಾದ್ಯಂತ ಸಂಶೋಧನೆಗಳು ಇದನ್ನು ದೃಢಪಡಿಸಿದ್ದಾವೆ ಹಾಗೆ ಬೆವರುವಿಕೆ ಅಂದರೆ ತುಂಬ ಬೆವರೋದು ಸಿಕ್ಕಾಪಟ್ಟೆ ಬೆವರು ಬರುತ್ತೆ ಇದು ಕೂಡ ಅದೇ ರೀಸನಿಗೆ ಬರೋದು ಹಾಗೆ ಆಲಸ್ಯ ನಿಶಕ್ತಿ ಸುಸ್ತಾಗೋದು ಈ ಎಲ್ಲ ಸಿಂಪ್ಟಮ್ಸ್ ಕೂಡ ಇದಕ್ಕೆ ಕಾಣುತ್ತೆ ಹಾಗೆ ಹಸಿವು ಹೆಚ್ಚಾಗೋದು ಅಂದರೆ ತುಂಬ ತಿನ್ಬೇಕು ತಿನ್ನಬೇಕು ಅಂತಕ್ಕಂಥ ಭಾವನೆ ಅತಿರೇಕವಾಗಿ ಟೆಂಪ್ಟ್ ಆಗೋದು ರೀಸನ್ ಅದೇ ಕಾರಣ ಹಾಗೆ ವಿನಾಕಾರಣ ಹೇರ್ ಫಾಲಿಂಗ್ ಆಗುತ್ತೆ ಏನು ಕಾರಣ ಇರಲ್ಲ ಸುಮ್ಮನೆ ಹೇರ್ ಫಾಲಿಂಗ್ ಆಗುತ್ತೆ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಹಾಗೆ ಡ್ರೈ ಸ್ಕಿನ್ ಆಗುತ್ತೆ ಅಂದರೆ ಚರ್ಮ ಒಣಗುವಿಕೆ ತುಂಬ ಸಿಪ್ಪೆ ಸುಳಿದು ಬರ್ತಾ ಇರುತ್ತೆ ನೀವು ನೋಡ್ಬೋದು ಕೆರೆದ್ರೆ ಉಗುರು ಗುರುತು ಬೀಳ್ತವೆ ಡ್ರೈ ಸ್ಕಿನ್ ಆಗುತ್ತೆ ಹಾಗೆ ತುರ್ಕೆ ಬರುತ್ತೆ ಈ ಎಲ್ಲ ಥರದ ದೇಹದಲ್ಲಿ ಬದಲಾವಣೆ ಆಗೋದು ಕೂಡ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಕೆಲವರಿಗೆ ಸಂತಾನಹೀನತೆ ಸಮಸ್ಯೆ ಆಗುತ್ತೆ ಅಂದರೆ ಅನೇಕ ಜನರು ಥೈರಾಯ್ಡ್ ಪೇಷಂಟನ್ನು ರಿಸರ್ಚ್ ಮಾಡಿದರೆ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಇನ್ಫರ್ಟಿಲಿಟಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಇದೆಲ್ಲ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಆಗ್ತಕ್ಕಂಥ ದೇಹ ಮತ್ತು ಮನಸ್ಸಿನ ಆಗ್ತಕ್ಕಂಥ ದೊಡ್ಡ ಪರಿವರ್ತನೆ ಬದಲಾವಣೆ ಆದರೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದಾಗ ನಾವು ವ್ಯಕ್ತಿಯನ್ನು ದೂಷಣೆ ಮಾಡ್ತಾ ಹೋಗ್ತೀವಿ ಏನಂತ ಹೇಳ್ತೀವಿ ಈಗ ಎಷ್ಟು ದಿನ ಇಷ್ಟು ಚೆನ್ನಾಗಿ ಚೆನ್ನಾಗಿದ್ರು ಕಂಡ್ರಿ ಮದುವೆ ಆಗಿ ಇಷ್ಟು ವರ್ಷ ಇತ್ತೀಚಿಗೆ ಯಾಕೋ ಹುಚ್ಚು ಹುಚ್ಚೊ ಥರ ಆಡ್ತಾರೆ ಯಾಕಾದರೂ ಇವ್ರ ಜೊತೆ ಸಂಸಾರ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಥೋ ಬಿಟ್ಟು ಹೋಗೋಣ ಅನಿಸುತ್ತೆ ಎಷ್ಟೊಂದು ಜನ ಗಂಡು ಮಕ್ಕಳು ಹೇಳ್ತಾರೆ ಸರ್ ಯಾಕಾದರೂ ಮನೆ ಹೋಗ್ತೀನೋ ಅನಿಸುತ್ತೆ ಆಫೀಸಲ್ಲೇ ಜಾಸ್ತಿ ಇರಬೇಕು ಅನಿಸುತ್ತೆ ಸರ್ ಮನೆಗೆ ಹೋದರೆ ಸಾಕು ಟೆನ್ಷನ್ನು ಟೆನ್ಷನ್ನು ಟೆನ್ಷನ್ ಈ ರೀತಿ ಅನೇಕ ಥರದ ಆಲೋಚನೆಗಳನ್ನ ಇಟ್ಕೊಂಡು ಭಾವನೆಗಳನ್ನು ತುಂಬಿಕೊಂಡು ತುಂಬ ಹತಾಶೆಗೊಳಗಾಗಿ ಮಾತಾಡ್ತಾರೆ ಈ ಎಲ್ಲ ಸಮಸ್ಯೆಗಳಾಗೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಇದು ಒಂದು ಕಡೆ ನಾವು ನೋಡೋಣ ಹಾಗೆ ಎರಡನೇದು ತಾವು ತುಂಬ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಯಾರಲ್ಲಿ ಹೆಚ್ಚು ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಇದನ್ನು ಕೂಡ ನಾವು ಗಮನಿಸ್ಬೇಕು ಅಂದರೆ ಗಂಡು ಮಕ್ಕಳಿಗೆ ಜಾಸ್ತಿ ಕಾಣಿಸ್ಕೊಳುತ್ತಾ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕಾಣಿಸ್ಕೊಳುತ್ತಾ ಅಂತ ಇದನ್ನು ಬಹಳ ಮುಖ್ಯವಾಗಿ ನೀವೆಲ್ಲರೂ ಆ ಕುಟುಂಬ ಸಮೇತ ಅರ್ಥ ಮಾಡ್ಕೋಬೇಕಾಗಿರೋಂಥ ಪಾಯಿಂಟು ಮೇಜರಾಗಿ ಗಮನಿಸಬೇಕಾಗಿರೋದು ನೂರಕ್ಕೆ ನೂರ ನೂರು ನೂರು ಥೈರಾಯ್ಡ್ ಪೇಷಂಟ್ಸ್ ನಮ್ಮ ಜನ ಸಿಕ್ಕಿದ್ದಾರೆ ನಮಗೆ ಅಂದರೆ ಹಂಡ್ರೆಡ್ ಪೇಷಂಟ್ಸ್ ನಮಗೆ ಸಿಕ್ಕಿದ್ದಾರೆ ಅಂದರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಮಗೆ ಹೆಣ್ಣು ಮಕ್ಕಳೇ ಥೈರಾಯ್ಡ್ ಪೇಷಂಟ್ಸ್ ಸಿಗ್ತಾರೆ ಗಂಡು ಮಕ್ಕಳಲ್ಲ ಗಂಡು ಮಕ್ಕಳು ಬೆರಳೆಣಿಕೆ ಜನ ಸಿಗ್ತಾರೆ ಯಾಕೆ ಹಾಗಾದರೆ ಹೆಣ್ಣುಮಕ್ಕಳಿಗೆ ಈ ಗಳಗಂಟ ರೋಗ ಅಥವಾ ಥೈರಾಯ್ಡ್ ರೋಗ ಬರುತ್ತೆ ಯಾಕಪ್ಪ ಅಂದರೆ ಅವರ ಮನಸ್ಸು ತುಂಬ ಸೂಕ್ಷ್ಮ ಅವರ ಮನಸ್ಸು ಬಹಳ ಸೂಕ್ಷ್ಮ ಅದಕ್ಕಾಗಿ ಹೆಣ್ಣನ್ನು ಕೋಮಲೆ ಎಂದಿದ್ದಾರೆ ತುಂಬ ಸೂಕ್ಷ್ಮ ಆ ಸೂಕ್ಷ್ಮವಾದ ಮನಸ್ಸಿಗೆ ನಾವು ಇನ್ನೊಂದಿಷ್ಟು ಆಘಾತವನ್ನು ಉಂಟು ಮಾಡಿದರೆ ಖಂಡಿತ ಇಂಬ್ಯಾಲೆನ್ಸ್ ಆಗುತ್ತೆ ಖಂಡಿತ ಇಂಬ್ಯಾಲೆನ್ಸ್ ಆಗುತ್ತೆ ಯಾಕೆ ಹೆಣ್ಮಕ್ಳಿಗೆ ಈ ಸಮಸ್ಯೆ ಬರುತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಯಾಕೆ ಹೆಣ್ಮಕ್ಳಿಗೆ ತಾರಾಡ್ ಬರುತ್ತೆ ಹಾಗಾದರೆ ಕಾರಣ ಒಂದು ಅವರ ಮನಸ್ಥಿತಿ ಬಹಳ ಸೂಕ್ಷ್ಮ ಕಾರಣ ಎರಡು ಅವರ ದೇಹ ಗಂಡುಮಕ್ಳು ಥರ ಸ್ಟ್ರಾಂಗ್ ಬಾಡಿಯೆಲ್ಲ ಸೂಕ್ಷ್ಮವಾದ ಸೆನ್ಸಿಟಿವ್ ಬಾಡಿ ಸಮಾನತೆ ಸಮಾನತೆ ಅಂತ ಬ್ಯಾಚಿ ಖಂಡಿತ ಇವರು ಸುಮ್ಮನೆ ಧಿಮಾಕಿಗಿಂಗೆ ಮಾತಾಡ್ತಾ ಇರ್ಬಿಟ್ರೆ ಗಂಡು ಮಕ್ಕಳು ಆಲೋಚನೆಗೂ ಹೆಣ್ಮಕ್ಳು ಆಲೋಚನೆಗೂ ಅಜಗಜಾಂತರ ಯಾವತ್ತೂ ಇದರಲ್ಲಿ ಸಮಾನತೆ ಬರೋಲ್ಲ ಹೆಣ್ಮಕ್ಕಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಕೂಡ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆದಾಗ ಸೊ ಅದೊಂದು ಪಾಯಿಂಟ್ ಹೇಳೋದು ಮರ್ತಿದೆ ನೋಟ್ ಮಾಡ್ಕೊಳ್ಳಿ ಈಗ ನಾನು ವಾಪಸ್ ಬರ್ತೀನಿ ಯಾಕೆ ಥೈರಾಯ್ಡ್ ಬೇಗ ಸಮಾಜದಲ್ಲಿ ಹೆಚ್ಚಾಗ್ತಿದೆ ಮುಂಚೆ ಆಯುರ್ವೇದದಲ್ಲಿ ಕಳೆದ ಎಂಟು ಹತ್ತು ಸಾವಿರ ವರ್ಷದ ಹಿಂದೆ ಗಳಗಂಟ ರೋಗ ಅಂತ ಬರೆದಿದ್ದಾರೆ ಬರೆದಿಲ್ಲ ಅಂತಲ್ಲ ಇವತ್ತು ನಾವೇನು ಸ್ಟೈಲಾಗಿ ಇಂಗ್ಲೀಷ್ನಲ್ಲಿ ಥೈರಾಯ್ಡ್ ಅಂತ ಹೇಳ್ತೀವೋ ಪ್ಯಾರಾಥೈರೈಡ್ ಅಂತೀವಿ ಗಾಯ್ಟರ್ ಸಮಸ್ಯೆ ಅಂತೀವಿ ಬೇರೆ ಬೇರೆ ಹೆಸರಿಟ್ಕೊಂಡು ನಾವೇನು ಕರೀತೋ ಇದನ್ನು ಸಾವಿರಾರು ವರ್ಷ ಮುಂಚೆನೇ ನಮ್ಮ ಋಷಿ ಮಹರ್ಷಿಗಳು ಆಯುರ್ವೇದ ಗ್ರಂಥದಲ್ಲಿ ಬರೆದಿದ್ದಾರೆ ಏನಂತ ಹೇಳಿದರೆ ಗಳಗಂಟ ರೋಗಗಳಿಗೆ ಕಾರಣ ಮತ್ತು ಪರಿಹಾರ ಅಂತ ಕೊಟ್ಟಿದ್ದಾರೆ ಉದ್ವೇಗ ಭಾವೋದ್ವೇಗಗಳು ಯಾಕೆ ಭಾವೋದ್ವೇಗಗಳಾಗುತ್ತೆ ಕಾರಣ ಏನು ಇದು ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಪಾಯಿಂಟ್ ಆದ್ಮೇಲೆ ನೋಟ್ ಮಾಡ್ಕೊಳ್ಳಿ ಇರೋದನ್ನ ಇರಂಗೆ ಒಪ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾವಾಗಲೇ ಬಾಟಲ್ನ ಬಾಟಲ್ ಥರ ಒಪ್ಕೋಬೇಕು ಥೈರಾಯ್ಡ್ ಬರಬಾರ್ದು ಅಂದರೆ ಈ ಕೆಲಸ ಪ್ರತಿಯೊಬ್ಬರು ಮಾಡಿ ಬಾಟಲ್ನ ಬಾಟಲ್ ಥರ ಒಪ್ಕೊಳ್ಳಿ ಚೇರ್ನ ಚೇರ್ ಥರ ಒಪ್ಕೊಳ್ಳಿ ಮಂಚನ ಮಂಚ ಥರ ಒಪ್ಕೊಳ್ಳಿ ಪಾತ್ರನ ಪಾತ್ರೆ ಥರ ಒಪ್ಕೊಳ್ಳಿ ಯಾಕೆ ಒಪ್ಕೊಳ್ಳೋದಿಲ್ಲ ಒಪ್ಕೋಬೇಕು ತಾನೇ ಒಪ್ಕೊಳ್ಳೇಬೇಕು ಅನಿವಾರ್ಯತೆ ಬೇರೆ ಏನೂ ಸಾಧ್ಯನೇ ಇಲ್ಲ ನೀವು ಒಪ್ಕೊಳ್ಳೇಬೇಕು ದಯವಿಟ್ಟು ಗಮನಿಸಿ ನಾವೇನು ಮಾಡ್ತೀವಿ ಗೊತ್ತಾ ಥೈರಾಯ್ಡ್ ಯಾತಕ್ಕೆ ಬರುತ್ತೆ ಅಂತ ವಾಟ್ ಇಸ್ ದ ರೀಸನ್ ಆಫ್ ಥೈರಾಯ್ಡ್ ನಾನು ಇಲ್ಲಿ ಕಾರಣಗಳು ಹೇಳ್ತಾ ಇದ್ದೀನಿ ಮೊದಲ ಕಾರಣ ಏನು ತಾಯಿ ಬೇರು ಆಮೇಲೆ ಉಪಬೇರುಗಳೆಲ್ಲ ಬರ್ತಾವ ಸುತ್ತಕೊಂಡು ಅವನ್ನೆಲ್ಲ ನಾನು ಎಳೆ ಎಳೆಯಾಗೆ ತೋರಿಸ್ತೇನೆ ಮೈನ್ ರೀಸನ್ ಏನು ಗೊತ್ತಾ ಅಕ್ಸೆಪ್ಟಿಂಗ್ ನೇಚರ್ ಇಲ್ದಲೇ ಇರೋದು ಅಕ್ಸೆಪ್ಟಿಂಗ್ ಬಾಟಲ್ನ ಕಷ್ಟಪಟ್ಟು ಪಾತ್ರೆ ಮಾಡೋಕ್ಕೆ ಹೋಗ್ತೀವಿ ಬಾಟಲ್ ಪಾತ್ರೆ ಆಗೋಲ್ಲ ಪಾತ್ರೆ ವಾಟರ್ ಬಾಟಲ್ ಆಗಲ್ಲ ಹತಾಶೆ ಉದ್ವೇಗ ಕೋಪ ದುಃಖ ಒಪ್ಕೊಳ್ಳಲ್ಲ ಮಂಚನ ಕುರ್ಚಿ ಮಾಡೋಕ್ಕೆ ಹೋಗ್ತೀವಿ ಕುರ್ಚಿನ ಮಂಚ ಮಾಡೋಕ್ಕೆ ಹೋಗ್ತೀವಿ ಆಗಲ್ಲ ಅವಾಗೇನಾಗುತ್ತೆ ಮಾನಸಿಕವಾಗಿ ಉದ್ವೇಗಕ್ಕೊಳಗಾಗ್ತೀವಿ ಭಾವನೆಗಳು ಕೆರಳುತ್ತವೆ ಕೆರಳಿದಾಗ ಬಾಯಿಂದ ಬರುತ್ತೆ ಸೊ ಅವಾಗ ಥೈರಾಯ್ಡ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್ನ ಬ್ಯಾಲೆನ್ಸ್ ಮಾಡೋದೇ ಥೈರಾಯ್ಡ್ ಗ್ಲ್ಯಾಂಡ್ ಕಂಡ್ರಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್ನ ಬ್ಯಾಲೆನ್ಸ್ ಮಾಡೋದೇ ಥೈರಾಯ್ಡ್ ಗ್ಲ್ಯಾಂಡ್ ವಿಶುದ್ಧಿ ಚಕ್ರ ಥೈರಾಯ್ಡ್ ಗೆ ನೇರುವ ಸಂಬಂಧ ಇದೆ ಇಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಭಾವನೆಗಳು ಏರುಪೇರು ಆಗ್ತವೆ ಈ ಭಾವನೆಗಳು ಏರುಪೇರು ಆಗಬಾರ್ದು ಅಂದರೆ ನಾವು ಹೇಗಿರಬೇಕು ನಮ್ಮ ಭಾವನೆಗಳು ಏರುಪೇರು ಆಗದಾಗೆ ಸಮಾನ ಮನಸ್ಥಿತಿ ಇರಬೇಕು ಸಮಾನವಾದಂಥ ಮನಸ್ಥಿತಿ ಅಂದರೆ ಹೇಗೆ ಶಾಂತವಾಗಿರಬೇಕು ಶಾಂತ ಮನಸ್ಥಿತಿ ಇದ್ದಾಗ ಗಜಿಬಿಜಿ ಇರೋದಿಲ್ಲ ಗಲಿಬಿಲಿ ಇರೋದಿಲ್ಲ ಅಂದಾಗ ಯಾವುದು ಹೆಂಗಿದೆಯೋ ಗೊತ್ತಾಗ್ತದೆ ಓ ಇದು ವಾಟರ್ ಬಾಟಲ್ ಅಲ್ಲ ವಾಟರ್ ಬಾಟಲ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಅರ್ಥ ಆಗುತ್ತೆ ಸಮಾನವಾದಂಥ ಸರಿಯಾದ ತೆರೆದ ಕಣ್ಣಲ್ಲಿ ನೋಡಿದಾಗ ವಾಟರ್ ಬಾಟಲ್ನ ವಾಟರ್ ಬಾಟಲಿಗೇ ಯೂಸ್ ಮಾಡ್ತೀವಿ ಬಾಟಲಿಗೂ ನಮ್ಮಿಂದ ಸಮಸ್ಯೆ ಇಲ್ಲ ಬಾಟಲಿಂದ ನಮಗೂ ಸಮಸ್ಯೆ ಇಲ್ಲ ಪಾತ್ರೆಯಲ್ಲಿ ಏನು ಮಾಡಬೇಕು ಅದನ್ನು ಹಾಗೆ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಪಾತ್ರೆಗೂ ನಮ್ಮಿಂದ ಸಮಸ್ಯೆ ಇಲ್ಲ ಪಾತ್ರೆಯಿಂದ ನಮಗೂ ಸಮಸ್ಯೆ ಇಲ್ಲ ಮಂಚನ ಮಲಗಕ್ಕೆ ಯೂಸ್ ಮಾಡ್ತೀವಿ ಕುರ್ಚಿನ ಕುತ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಆಲೋಚನೆಗಳು ವ್ಯತಿರಿಕ್ತವಾಗೋದಿಲ್ಲ ವ್ಯತಿರಿಕ್ತ ಆಲೋಚನೆ ಇಲ್ಲ ಅಂದಾಗ ಹಾರ್ಮೋನಿಯಂ ಬ್ಯಾಲೆನ್ಸ್ ಇರೋದಿಲ್ಲ ಆದರೆ ನಾವೇನು ಮಾಡ್ತೀವಿ ಗೊತ್ತಾ ಗಂಡ ಎಲ್ಲೋ ಯಾವುದೋ ಒಂದು ವ್ಯವಸ್ಥೆ ಅಂದರೆ ಅವರ ಮನೆಯ ವಾತಾವರಣ ಬೇರೆ ಅವರ ಆಲೋಚನೆ ಬೇರೆ ಅವರ ಸಂಸ್ಕಾರಗಳ ಬೇರೆ ಅವ್ರ ಹಿನ್ನೆಲೆಯ ಬೇರೆ ಅಲ್ಲೊಬ್ಬ ಹುಡುಗ ಹುಟ್ತಾನೆ ಇಲ್ಲಿಯ ವಾತಾವರಣ ಬೇರೆ ಸಂಸ್ಕಾರ ಬೇರೆ ಅಥವಾ ಅವರ ಹಿನ್ನೆಲೆನೇ ಬೇರೆ ಇಲ್ಲಿ ಒಂದು ಹುಡುಗಿ ಹುಟ್ತಾಳೆ ಇವರಿಬ್ಬರೂ ಸೇರಿ ಮದುವೆ ಮಾಡಿಕೊಂಡು ಜೀವನ ಮಾಡಬೇಕು ಅಂದರೆ ಏನು ಹೇಳಿ ಇಲ್ಲಿ ಬೆಳೆದಂಥ ವಾತಾವರಣ ಸಂಸ್ಕೃತಿ ಸಂಸ್ಕಾರ ಹಿನ್ನೆಲೆ ಅದಕ್ಕೆ ತಕ್ಕಂಥ ಒಬ್ಬ ವ್ಯಕ್ತಿ ಪುರುಷ ಇದಕ್ಕೆ ತಕ್ಕಂಥ ಒಂದು ಹೆಣ್ಣು ಮಹಿಳೆ ಅಂದರೆ ಈ ಪುರುಷ ಈ ಮಹಿಳೆ ಜೊತೆಯಲ್ಲಿ ಸೇರಿ ದೀರ್ಘಕಾಲದ ಸಂಸಾರ ಏನು ಹೇಳಿ ದೀರ್ಘಕಾಲದ ರೋಗದೊಂದಿಗಿನ ದಾಂಪತ್ಯ ಅಂತ ನಮ್ಮ ಜಿ ವಿ ಅವರು ಭಾಳ ಚೆನ್ನಾಗಿ ಒಂದು ಪುಸ್ತಕ ಬರೆದಿದ್ದಾರೆ ಇತ್ತೀಚಿನ ದಿನದಲ್ಲಿ ಆ ವರ್ಡನ್ನು ನಾವು ಇಲ್ಲಿ ಇಟ್ಕೋಬೋದು ಏನು ಹೇಳಿ ದೀರ್ಘಕಾಲ ಸಂಸಾರ ಒಂದು ದಿನ ಎರಡು ದಿನ ಅಲ್ಲ ಬಿಸ್ನೆಸ್ ಮೇಲೆ ನನಗೂ ಕಸ್ಟಮರ್ಗೂ ಸಂಬಂಧ ಇಲ್ಲ ಅನ್ನಂಗಿಲ್ಲ ಅಥವಾ ನಾನು ಕಾಂಟ್ರಾಕ್ಟ್ ತೊಗೊಂಡಿರ್ತೀನಿ ಅದು ಮೇಲೆ ನಾನು ದುಡ್ಡು ತೊಗೊಂಡೆ ಒಂದು ಕೆಲಸ ಮಾಡಿಕೊಟ್ಟೆ ಸಂಬಂಧ ಕ್ಲೋಸ್ ಅಂತ ಇಲ್ಲ ದೀರ್ಘಕಾಲದ ದಾಂಪತ್ಯ ಭಗವಂತ ಸಾಕು ಅಂತ ನಿಲ್ಲಿಸೋವರೆಗೂ ದಾಂಪತ್ಯ ಈ ದಾಂಪತ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನನ್ನ ಹೆಂಡತಿ ಹೀಗೇ ಇರಬೇಕು ಅವಳಿಗೆ ನನ್ನ ಗಂಡ ಹೀಗೇ ಇರಬೇಕು ಹಾಗಿರಲ್ಲ ನಾವು ಬಿಡಲ್ಲ ಅಂದರೆ ನಾವು ಅವ್ರನ್ನ ಬದಲಾಯ್ಸೋಕ್ಕೆ ನೋಡ್ತೀವಿ ಅವ್ರು ನಮ್ಮನ್ನು ಬದಲಾಯ್ಸೋಕೆ ನೋಡ್ತಾರೆ ಈ ಬದಲಾವಣೆಗಳ ಹೊಡೆದಾಟದಲ್ಲಿ ಮಾನಸಿಕವಾಗಿ ಭಾವನೆಗಳ ಮಧ್ಯ ಮಾತಿನ ಚಕಮಕಿಯ ಮಧ್ಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಾವೇ ಕಂಡ್ರಿ ಹಾಳಾಗೋದು ವ್ಯವಹಾರ ಮಾಡ್ತೀವಿ ಅಲ್ಲಿ ಎಂತೆಂಥದೋ ಕಸ್ಟಮರ್ಸ್ ಬರ್ತವೆ ಅವಾಗ ಕಸ್ಟಮರ್ಸ್ ಜೊತೆ ಹೇಗಿರ್ತೀವಿ ಹೇಳಿ ಜಾಣ್ಮೆಯಿಂದ ಏ ಅವ್ನು ಹಾಗೆ ಕಣ್ರಿ ಸರಿ ಇಲ್ಲ ಅವ್ನ ಕಚ್ಚನೂ ಸರಿ ಇಲ್ಲ ಬಾಯಿನೂ ಸರಿ ಇಲ್ಲ ಅವ್ನ ಪಾಕೆಟೂ ಸರಿ ಇಲ್ಲ ಅವ್ನ ದೃಷ್ಟಿನೂ ಸರಿ ಇಲ್ಲ ಆದರೆ ಏನು ಮಾಡೋದು ಅವ್ನು ಬಿಟ್ಟರೆ ದುಡಿಮೆ ಇಲ್ಲ ಅದಕ್ಕೇನು ಮಾಡ್ತೀವಿ ಹೇಳಿ ವೆರಿ ಸಿಂಪಲ್ ಅವ್ನು ಹಿಂಗೆ ಬೇಕು ಹಂಗೆ ಬಳಸ್ಕೊಳ್ತೀವಿ ನಾವು ಅವನಿಗೇನು ಉಪಕಾರ ಮಾಡಬೇಕು ಮಾಡ್ತೀವಿ ಅವನಿಂದ ನಾವೇನು ಲಾಭ ಮಾಡ್ಕೋಬೇಕು ಅದು ಮಾಡಿ ನಮಗೂ ಅವನಿಗೂ ಸಂಬಂಧ ಇಲ್ಲ ವಿ ವಿಲ್ ಫರ್ಗೆಟ್ ಆ್ಯಂಡ್ ವಿ ವಿಲ್ ಎಂಜಾಯ್ ಹಾಗೆ ನಮ್ಮ ಮನೆಯಲ್ಲೂ ಇರಬೇಕು ವಿಭಿನ್ನ ಕುಟುಂಬದಿಂದ ಬಂದಂಥ ಒಬ್ಬ ಪುರುಷ ವಿಭಿನ್ನ ಅಂತ ಬಂದಂಥ ಒಂದು ಸ್ತ್ರೀ ಈ ಇಬ್ಬರೂ ಒಟ್ಟಿಗೆ ಸೇರಿ ಸಮಾನತೆ ಅಲ್ಲ ಹೊಂದಾಣಿಕೆ ಹೊಂದಾಣಿಕೆ ಇಲ್ಲಿದೆ ಸಮಾನತೆ ಯಾವತ್ತೂ ಸಾಧ್ಯ ಇಲ್ಲ ಹೊಂದಾಣಿಕೆ ನಾನು ನನ್ನ ಹೆಂಡತಿ ಹೊಂದ್ಕೊಳ್ಳೋದು ನನ್ನ ಹೆಂಡತಿ ನನಗೆ ಹೊಂದ್ಕೊಳ್ಳೋದು ಹಾಗಂತ ಎಲ್ಲವನ್ನೂ ಒಪ್ಕೋಬೇಕಾ ಖಂಡಿತ ಎಲ್ಲವನ್ನೂ ಒಪ್ಕೊಳ್ಳೋಂಗಿಲ್ಲ ತಪ್ಪುಗಳಿದ್ದರೆ ಪ್ರೀತಿಯಿಂದ ಹೇಳೋಣ ಸಾಮ ದಾನ ಭೇದ ಆಮೇಲೆ ದಂಡ ಅಂದರೆ ಫಸ್ಟ್ ಬಹಳ ಪ್ರೀತಿಯಿಂದ ಹೇಳೋಣ ಇನ್ನೊಬ್ಬರಿಗೆ ಹತ್ರ ಆದ್ದರಿಂದ ಅವರ ಪ್ರಿಯ ಪಾತ್ರ ವ್ಯಕ್ತಿಗಳಿಂದ ತಿಳಿಸೋಣ ಹಾಗೂ ಬದಲಾಗಿಲ್ಲ ಅಂದರೆ ಕೊಟ್ಟು ಇಟ್ಟು ಯಾವುದಾದ್ರೂ ಅವ್ರಿಗೆ ಖುಷಿಪಡಿಸಿ ನೋಡೋಣ ಹಾಗೆ ಭೇದ ನೋಡಿ ನೀನು ಇಂಥ ಕೆಲಸ ಮಾಡಿದರೆ ನಾನು ನಿನ್ನ ಜೊತೆ ಮಾತಾಡೋಲ್ಲ ಅಥವಾ ನಾನು ಮನೇಲಿರಲ್ಲ ಅಂತ ಒಂದಿಷ್ಟು ಭೇದವನ್ನು ಉಪಯೋಗಿಸೋಣ ಹಾಗೂ ಬಗ್ಗಿಲ್ಲ ಅಂದರೆ ಆಮೇಲೆ ಬೈಯೋದು ಕೋಪ ಮಾಡೋದು ಅಷ್ಟು ಮಾಡಿದರೂ ಬದಲಾಗಲ್ಲ ಅಂದರೆ ಜಸ್ಟ್ ಅಕ್ಸೆಪ್ಟ್ ಜಸ್ಟ್ ಗೋ ಆನ್ ಅಕ್ಸೆಪ್ಟಿಂಗ್ ದೆಮ್ ಒಪ್ಪಿಕೊಳ್ಳುವುದು ಓ ಇದು ಬಾಟಲ್ ನಾನು ಏನೋ ಭ್ರಮೆ ಪಟ್ಟು ಇದನ್ನು ಹಿಗ್ಸಿ ಒಂದು ಪಾತ್ರೆ ಮಾಡೋಣ ಚೀಲ ಮಾಡೋಣ ಅಂತ ಆಸೆಪಟ್ಟಿದೆ ಖಂಡಿತ ಇದು ಸಾಧ್ಯ ಆಗೋಲ್ಲ ಅಂದರೆ ನಾನು ಪ್ರಾಮಾಣಿಕವಾಗಿ ಎಲ್ಲ ಆಯಾಮದಲ್ಲೂ ಮಾಡಿದ್ದೀನಿ ಆದರೂ ಸಾಧ್ಯ ಆಗೋಲ್ಲ ಅಂದರೆ ಅದನ್ನು ಹಾಗೆ ಒಪ್ಕೊಳ್ಳೋಣ ಗಂಡನನ್ನು ಗಂಡನನ್ನಾಗಿ ಒಪ್ಕೊಳ್ಳಿ ಹೆಂಡತಿಯನ್ನು ಹೆಂಡತಿಯಾಗಿ ಒಪ್ಕೊಳ್ಳಿ ಅತ್ತೆನ ಅತ್ತೆಯಾಗಿ ಒಪ್ಕೊಳ್ಳಿ ಮಾವನ್ನ ಮಾವನನ್ನಾಗಿ ಒಪ್ಕೊಳ್ಳಿ ಹಾಗೆ ತಂದೆ ತಾಯಿಗಳನ್ನ ಬಂಧು ಬಾಂಧವರ ಸ್ನೇಹಿತರನ್ನು ನಿಮ್ಮ ಬಿಸ್ನೆಸ್ ಮ್ಯಾನ್ಗಳನ್ನು ಅಥವಾ ನಿಮ್ಮ ಬಾಸ್ ಇರ್ಬೋದು ನಿಮ್ಮ ಎಂಪ್ಲಾಯ್ಸ್ ಇರ್ಬೋದು ನಿಮ್ಮ ಕಲೀಗ್ಸ್ ಇರ್ಬೋದು ಯಾರು ಹೇಗಿದ್ದಾರೋ ಹಾಗೆ ಒಪ್ಕೊಳ್ಳಿ ಒಪ್ಕೊಂಡಾಗ ಆಲೋಚನೆಗಳು ಬದಲಾಗೋದಿಲ್ಲ ಅವಾಗ ಹೇಳಿ ನಮ್ಮಿಂದ ಅವರಿಗೂ ಕಿರಿಕಿರಿ ಇರಲ್ಲ ಅವರಿಂದ ನಮಗೂ ಕಿರಿಕಿರಿಯಲ್ಲ ಯಾಕೆಂದರೆ ನಾವು ನಾಯಿನ ನಾಯಿ ಅಂತ ಒಪ್ಕೊಂಡಿರ್ತೀವಿ ನಾಯಿ ನಮ್ಮನ್ನು ಯಾವುದೋ ಒಂದು ಎರಡು ಕಾಲಿನ ಪ್ರಾಣಿ ಅಂತ ಒಪ್ಕೊಳ್ಳುತ್ತೆ ಹಾಗಾಗಿ ಅದು ನಮ್ಮನ್ನು ನೋಡಿ ಬೌಬೋ ಅಂತ ಬಗಳೋದಿಲ್ಲ ಯಾಕೆಂದರೆ ಅದಕ್ಕೆ ಗೊತ್ತು ನಾವೇ ಅದಕ್ಕೆ ಸಂಬಂಧಪಟ್ಟವರು ಅಂತ ನಮಗೆ ಗೊತ್ತು ಅದು ನಮ್ಮನೆ ನಾಯಿ ಅಂತ ಮುಗೇ ಹೋಯ್ತಲ್ಲ ಸಮಸ್ಯೆ ಕೋರ್ಟು ಕಚೇರಿ ಹಾಕಬೇಕು ಹೊಡೆದಾಟ ಬಡದಾಟ ಹಾಕಬೇಕು ಕೊಲೆ ಸೋಲ್ಗೆವರೆಗೂ ಯಾಕೆ ಹೋಗಬೇಕು ಆಕ್ಸೆಪ್ಟಿಂಗ್ ಆ್ಯಸ್ ಇಟ್ ಈಸ್ ದಯವಿಟ್ಟು ಥೈರಾಯ್ಡ್ ಪೇಷೆಂಟ್ ಇದನ್ನು ತುಂಬ ಆಗಿ ತೊಗೊಳ್ಳಿ ಯಾಕೆಂದರೆ ಇಷ್ಟು ಡೆಪ್ತಲ್ಲಿ ಯಾವ ಡಾಕ್ಟರು ನಿಮ್ಮ ಹತ್ರ ಮಾತಾಡಲ್ಲ ಯಾಕೆಂದರೆ ಅವ್ರು ಯಾರಿಗೂ ಅಷ್ಟು ಪೇಷನ್ಸ್ ಇರೋದೇ ಇಲ್ಲ ಪೇಷನ್ಸ್ ಇದ್ದು ಅವ್ರು ಹೇಳ್ಕೊಡ್ತೀವಿ ಅಂದರೆ ನೀವು ಅವ್ರ ಹತ್ರ ಹೋಗೋಲ್ಲ ಇನ್ನು ಮೇಜರಾಗಿ ಡಾಕ್ಟರ್ಸ್ಗಳಿಗೆ ಇಷ್ಟು ಡೆಪ್ತ್ ನಾಲೆಡ್ಜೇ ಇಲ್ಲ ಫಸ್ಟ್ ಆಫ್ ಆಲ್ ಇದು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೆಲ್ಲ ಕೂತ್ರೆ ನಿಂತರೆ ಕೆಮ್ಮಿದರೆ ಸೂಸು ಮಾಡಿದರೆ ಕಾಕ ಮಾಡಿದರೆ ಎಡಗಡೆ ತಿರ್ಗಿ ಮಲಗಿದರೆ ಬಲಗಡೆ ತಿರ್ಗಿ ಎದ್ದರೆ ಸ್ನಾನ ಮಾಡಿದರೆ ಎಲ್ಲದನ್ನೂ ನಮ್ಮ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ ಅದರ ದೊಡ್ಡ ದುರಂತ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ಕೊಟ್ಟಂಥ ಗ್ರಂಥಗಳು ಜ್ಞಾನಗಳು ಕಾಲು ಕಸ ಎಲ್ಲರಿಗೂ ಹೇಳ್ತಾರಲ್ಲ ದೀಪದ ಬುಡದಲ್ಲಿ ಕತ್ತಲೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಒಪ್ಕೊಳ್ಳಿ ಒಪ್ಕೊಳ್ಳೋದು ಬಿಟ್ಟು ಈ ಭೂಮಿ ಮೇಲೆ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ರೀ ನಾನು ನೀವು ಏನು ರೀ ಮಾಡೋಕ್ಕೆ ಸಾಧ್ಯ ಇದೆ ಪ್ರೀತಿಯಿಂದ ಬದಲಾವಣೆ ತರ್ಬೋದು ಪ್ರೀತಿಯಿಂದ ತಿದ್ದ್ಬೋದು ಏನಾದರೂ ಕೊಟ್ಟು ಇಟ್ಟು ಖುಷಿ ಪಡಿಸ್ಬೋದು ಅಥವಾ ಹತ್ತಾರು ಜನರ ಹತ್ರ ಹೇಳಿಸ್ಬೋದು ಹೇಗೂ ಬಗ್ಗಿಲ್ಲ ಅಂದರೆ ಫೈನಲಿ ಕೋಪ ಮಾಡ್ಬೋದು ಹಾಗೂ ಆದರೂ ನಾವು ಏನೇ ಪ್ರಯತ್ನ ಮಾಡಿದ್ರು ಸರ್ವತೋಮುಖವಾಗಿ ನೋಡಿದರು ಬದಲಾಗಲ್ಲ ಅಂದರೆ ಜಸ್ಟ್ ಫರ್ಗೆಟ್ ಇಟ್ ಅಕ್ಸೆಪ್ಟ್ ಜೊತೆಯಲ್ಲಿದ್ದವರು ಸಂಸಾರ ಮಾಡಬೇಕು ಒಂದೇ ಕುಟುಂಬದಲ್ಲಿ ಇದ್ದೀರಾಂದರೆ ಅಕ್ಸೆಪ್ಟ್ ಮಾಡಿ ಫಿನಿಶ್ ಆ ಗೊಂದಲ ಸಮಸ್ಯೆಗಳಿಗೆ ಅಲ್ಲೊಂದು ದೊಡ್ಡ ತೆರೆ ಬಿತ್ತಲ್ವಾ ಜಸ್ಟ್ ಗೋ ಆನ್ ಎಂಜಾಯಿಂಗ್ ಯುವರ್ ಲೈಫ್ ವೈ ಡೂ ಸ್ಪಾಯಿಲ್ ವೈ ಡೂ ಸ್ಪಾಯಿಲ್ ಜಸ್ಟ್ ಗೋ ಆನ್ ಎಂಜಾಯಿಂಗ್ ಗೋ ಆನ್ ಎಂಜಾಯಿಂಗ್ ಖುಷಿ ಪಡಿ ಸಂತೋಷ ಪಡಿ ಸಂತೋಷ ಪಡಿ ಆದ ಮೇಲೆ ಹಾಂ ಸೊ ದಯವಿಟ್ಟು ಈ ಪಾಯಿಂಟನ್ನು ತುಂಬ ಮುಖ್ಯವಾಗಿ ಎಲ್ಲಾದರೂ ಒಂದು ಕಡೆ ಬರೆದು ಕ್ಲೀನಾಗಿ ಒಂದು ರೌಂಡಪ್ ಮಾಡಿ ಒಳ್ಳೆಯ ಇಂಕಲ್ಲಿ ಪ್ರಿಂಟ್ಔಟ್ ತೆಗೆದಿಟ್ಕೊಂಬಿಡಿ ಯಾರಾದರೂ ನಿಮ್ಮ ಮನೇಲಿ ಥೈರಾಯ್ಡ್ ಪೇಷಂಟ್ ಇದ್ದರೆ ಅದನ್ನು ನೋಡಬೇಕು ಒಪ್ಪಿಕೊಳ್ಳುವುದು ಅದನ್ನು ಹೇಳ್ತಾರಲ್ಲ ಹಿರಿಯರು ಸಾಕ್ಷೀಭೂತನಾಗಿರು ಸಾಕ್ಷಿಭೂತನಾಗಿರು ಅಂದರೆ ಎಲ್ಲದಕ್ಕೂ ಬಿ ಎಸ್ ವಿಟ್ನೆಸ್ ಪರಿವರ್ತಕ ಆಗಬೇಡಿ ಅಥವಾ ನೀವು ಸೃಷ್ಟಿಕರ್ತ ಆಗೋಕ್ಕೆ ಹೋಗಬೇಡಿ ಮೊದಲು ಎಲ್ಲ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ಆನಂತರ ಏನೂ ಆಗಿಲ್ಲ ಅಂದರೆ ಬಿ ಎಸ್ ಎ ವಿಟ್ನೆಸ್ ನನಗೊಂದು ವಾಟರ್ ಬಾಟಲ್ ಇದೆ ಸರ್ ಈ ವಾಟರ್ ನಾನು ಜ್ಯೂಸ್ ಹಾಕಬೋದಾ ಹಾಕ್ಕೊಳಕ್ಕೆ ಸಾಧ್ಯ ಇದೆಯಾ ಉಪ್ಯೋಗಿಸ್ಕೊಳ್ಳೋಣ ಈ ವಾಟರ್ ಬಾಟಲಲ್ಲಿ ನಾನು ನೀರು ಹಾಕೋಬೋದಾ ಹಾಕ್ಕೊಳಕ್ಕೆ ಸಾಧ್ಯ ಇದೆಯಾ ನಾನು ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಈ ವಾಟರ್ ಬೋಟಲಲ್ಲಿ ನಾನು ಏನೋ ಗಾಣದಲ್ಲಿ ತಯಾರಿಸಿರೋ ಎಣ್ಣೆ ಹಾಕೊಳಕ್ಕೆ ಸಾಧ್ಯ ಇದೆಯಾ ಉಪ್ಯೋಗಿಸ್ಕೊಳ್ಳೋಣ ಈ ವಾಟರ್ ಬಾಟಲಲ್ಲಿ ಖಂಡಿತ ನಾನು ಅಡುಗೆ ಮಾಡೋಕ್ಕಾಗಲ್ಲ ಖಂಡಿತ ಇದರಲ್ಲಿ ನಾನು ಸಾಂಬಾರು ಮಾಡೋಕ್ಕಲ್ಲ ಖಂಡಿತ ಇದನ್ನು ಒಲೆಯಲ್ಲಿಟ್ಟು ನಾನು ನೀರು ಕುದಿಸ್ಕೊಂಡು ನಾವು ಮನೆ ಮಂದಿಯೆಲ್ಲ ಸ್ನಾನ ಮಾಡ್ಕೊಳಕ್ಕಾಗಲ್ಲ ಎಸ್ ಈ ವಾಟರ್ ಬಾಟಲ್ನ ಚೇರ್ ಮಾಡೋಕ್ಕೆ ಬರಲ್ಲ ಮಂಚ ಮಾಡಕ್ಕೆ ಬರಲ್ಲ ಎಸ್ ದೆನ್ ಅಕ್ಸೆಪ್ಟ್ ಆ್ಯಸ್ ಇಟ್ ಈಸ್ ಒಪ್ಕೊಂಡಾಗ ಇದನ್ನು ಯಾತಕ್ಕೆ ಹೇಗೆ ಉಪ್ಯೋಗಿಸ್ಕೋಬೇಕು ಅಂತ ನಮಗೆ ಅರ್ಥ ಆಗುತ್ತೆ ಆವಾಗ ಬಾಟಲಿಗೆ ನಮ್ಮಿಂದ ಸಮಸ್ಯೆ ಇಲ್ಲ ನಮಗೆ ಬಾಟಲಿಂದ ಸಮಸ್ಯೆ ಇಲ್ಲ ದಯವಿಟ್ಟು ಇದನ್ನು ತುಂಬ ಗಂಭೀರವಾಗಿ ಬಹಳ ಪ್ರೀತಿಯಿಂದ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಲಕ್ಷಾಂತರ ಜನ ಥೈರಾಯ್ಡ್ ಪೇಷಂಟ್ಗಳನ್ನ ನಾನು ನೋಡಿದ್ದೀನಿ ಮಾತಾಡಿಸಿ ಈ ಮಾತು ಹೇಳ್ತಾ ಇರೋದು ಈ ಎಲ್ಲ ಬದಲಾವಣೆಗಳನ್ನ ಮನೆ ಮೇಲೆ ಅವ್ರ ಮನೆಯಲ್ಲಿ ತಂದಾಗ ಆ ಎಲ್ಲ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಹೊರಗೆ ಬಂದಿದ್ರು ಎಷ್ಟೊಂದು ಜನ ಹೇಳ್ತಾರಲ್ಲ ಥೈರಾಯ್ಡ್ ಈಸ್ ಲೈಫ್ ಟೈಮ್ ಡಿಸೀಸ್ ಅಂತ ಥೈರಾಯ್ಡ್ ಇಸ್ ನಾಟ್ ಲೈಫ್ ಟೈಮ್ ಡಿಸೀಸ್ ಥೈರಾಯ್ಡ್ ಈಸ್ ನಾಟ್ ಲೈಫ್ ಟೈಮ್ ಡಿಸೀಸ್ ಜಸ್ಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಕಾರಣ ಪರಿಹಾರ ನೋಡ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ಆದ್ಮೇಲೆ ದಯವಿಟ್ಟು ಆ ಕಡೆ ಗಮನ ಕೊಡೋಣ ಹಾಗೆ ಕಾರಣಗಳು ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ನಿದ್ರಾಹೀನತೆ ಅಂದರೆ ರಾತ್ರಿ ಲೇಟಾಗಿ ಮಲಗೋದು ಇವರಿಗೆ ಬೇಗ ಥರಡ್ ಬರುತ್ತೆ ಸೆಕೆಂಡ್ ಪಾಯಿಂಟ್ ತುಂಬ ಮುಖ್ಯವಾಗಿ ಗಮನಿಸಿ ರಾತ್ರಿ ಪಾಳೆ ಕೆಲಸ ಮಾಡೋರು ರಾತ್ರಿ ಪಾಳಿ ಕೆಲಸ ಮಾಡೋರು ಅಂದರೆ ಯಾರು ಹೇಳಿ ನೈಟ್ ಡ್ಯೂಟಿ ಮಾಡೋರು ನೈಟ್ ಡ್ಯೂಟಿ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ ದಯವಿಟ್ಟು ನಿಮ್ಮ ಏನು ನಿಮ್ಮ ದುಡಿಮೆಗಳನ್ನು ಬದಲಾಯಿಸ್ಕೊಳ್ಳಿ ಯಾವುದೋ ದೇಶದಲ್ಲಿರೋರಿಗೆ ನೀವ್ಯಾಕೆ ಜೀತದಾಳ್ತಾರ ರಾತ್ರಿ ನಿದ್ದೆ ಬಿಟ್ಟು ದುಡಿತೀರಾ ಅಂತ ದರದೇನಿದೆ ದಯವಿಟ್ಟು ಹಗಲಲ್ಲಿ ದುಡಿರಿ ನಮ್ಮ ದೇಶದಲ್ಲಿ ಯಾವಾಗ ಹಗಲಿರುತ್ತೋ ಆ ಹಗಲಲ್ಲಿ ದುಡಿಮೆ ಮಾಡ್ಕೊಳ್ಳಿ ರಾತ್ರಿ ಭಗವಂತ ಮಲಗಕ್ಕೆ ಕೊಟ್ಟಿದ್ದಾನೆ ತುಂಬ ನಿದ್ದೆ ಮಾಡಿ ರಾತ್ರಿ ಪಾಳಿ ಸ್ವಲ್ಪ ದಿನ ಮಾಡಿದರೆ ತೊಂದರೆ ಇಲ್ಲ ನಿರಂತರವಾಗಿ ರಾತ್ರಿ ಪಾಳಿ ಕೆಲಸ ಮಾಡಿದರೆ ಖಂಡಿತ ಕಟ್ಟಿಟ್ಬಿಟ್ಟು ಥೈರಾಯ್ಡು ಇನ್ಫರ್ಟಿಲಿಟಿ ಒಬೆಸಿಟಿ ಕ್ಯಾನ್ಸರ್ಸ್ ಹಾಗೆ ದೇಹದ ಉಷ್ಣತೆ ಕಾಪಾಡ್ಕೊಳ್ಳಿ ಯಾವಾಗಲೂ ಬಾಡಿ ಹೀಟ್ ಆಗೋಂಗೆ ನೋಡ್ಕೋಬೇಡಿ ಬ್ಯಾಲೆನ್ಸ್ಡ್ ಆಗಿರಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ಪಿತ್ತ ದೋಷಕ್ಕೆ ಕಾರಣ ಮತ್ತು ಪರಿಹಾರ ಅಂತ ಏನು ದಿನಕ್ಕೊಂದು ಆರೋಗ್ಯ ಸೂತ್ರದಲ್ಲಿ ನಾವು ತಿಳಿಸಿದ್ವೋ ಅದನ್ನು ನೋಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಆಗಿರುತ್ತೆ ಬಾಡಿ ಮರಿಬೇಡಿ ಹಾಗೆ ಕ್ಲೋರಿನ್ ಹಾಕಿದ ನೀರನ್ನು ಕುಡಿಯೋದು ಬೇಡ ಇಡೀ ಪ್ರಪಂಚ ನೋಡಿ ನಮ್ಮ ದೇಶದಲ್ಲಿ ಇಡೀ ಪ್ರಪಂಚ ಕ್ಲೋರಿನ್ನ ಬ್ಯಾನ್ ಮಾಡಿದೆ ಥೈರಾಯ್ಡ್ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಡಯಾಬಿಟಿಸ್ ಬರುತ್ತೆ ಇನ್ಫರ್ಟಿಲಿಟಿ ಬರುತ್ತೆ ಅಂತ ಹೇಳಿ ಆದರೆ ನಮ್ಮ ದೇಶದಲ್ಲಿ ನಮ್ಮ ರಾಜಕಾರಣಿಗಳು ಎಂಥ ನಿದ್ರಾವಸ್ಥೆಯಲ್ಲಿ ಇದ್ದಾರೆ ಅಂದರೆ ನೀರಿಗೆ ಕ್ಲೋರಿನ್ ಹಾಕಿನೇ ಅವ್ರು ಕುಡಿಸೋದು ಯಾಕೆಂದರೆ ಕಕ್ಕ ಉಚ್ಚೆ ಎಲ್ಲ ನಾವು ನದಿಗೆ ಬಿಡ್ತೀವಿ ಆ ನದಿ ನೀರನ್ನೇ ನಾವು ಮತ್ತೆ ಬಳಸಬೇಕಾಗಿದೆ ಆ ನದಿ ನೀರು ಬಳಸಿದ್ರೆ ನಮಗೆ ಅನೇಕ ರೋಗ ಬರುತ್ತೆ ಅಂತ ಮತ್ತೆ ಕ್ಲೋರಿನ್ ಹಾಕಿ ಬ್ಲೀಚ್ ಮಾಡಿ ಕೊಡ್ತಾರೆ ಆ ನೀರನ್ನು ಕುಡಿಯೋದ್ರಿಂದ ಆ ನೀರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಥೈರಾಯ್ಡ್ ಯದ್ವಾ ತದ್ವಾ ಹೆಚ್ಚಾಗ್ತಿದೆ ಪ್ರಪಂಚದಲ್ಲಿ ಯಾಕೆ ಈ ರೀತಿ ಬದಲಾವಣೆ ಆಗಿದೆ ನಮ್ಮಲ್ಲಿ ಯಾಕೆ ಆಗಿಲ್ಲ ಅಂದರೆ ಅಲ್ಲಿ ವಿದ್ಯಾವಂತ ಜನರಿದ್ದಾರೆ ರಾಜಕಾರಣಿಗಳು ತಪ್ಪು ಮಾಡಿದಾಗ ಜನಗಳು ದಂಗೆ ಇದ್ದು ಅವ್ರಿಗೆ ಬುದ್ಧಿ ಹೇಳ್ತಾರೆ ತಿದ್ದ್ಕೊಳ್ತಾರೆ ಹಾಗೆ ಜನ ತಪ್ಪು ಮಾಡಿದರೆ ವಿದ್ಯಾವಂತ ರಾಜಕಾರಣಿಗಳಿದ್ದಾರೆ ಅವರು ಜನಗಳಿಗೆ ಬುದ್ಧಿ ಹೇಳಿ ತಿದ್ದಾರೆ ಆದರೆ ಇಲ್ಲೆಂಥ ಮೌಢ್ಯತೆ ಇದೆ ಭಾರತದಲ್ಲಿ ಅಂದರೆ ಹೆಬ್ಬೆಟ್ಗಳೆಲ್ಲ ಎಜುಕೇಷನ್ ಮಿನಿಸ್ಟ್ರ್ ಆಗ್ತಾರೆ ಮನಸ್ಸು ಮಾಡಿದರೆ ಕಾನೂನೇ ಗೊತ್ತಿಲ್ಲದವರು ಲಾ ಮಿನಿಸ್ಟರ್ ಆಗ್ತಾರೆ ಎಜುಕೇಷನ್ ಬಗ್ಗೆ ನಾಲೆಡ್ಜೇ ಇಲ್ದವರು ಎಜುಕೇಷನ್ ಮಿನಿಸ್ಟ್ರು ಆಗ್ತಾರೆ ಹೆಲ್ತ್ ಬಗ್ಗೆ ಜೀರೋ ನಾಲೆಡ್ಜ್ ಇದ್ದವರು ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಇದು ದುರಂತ ನಮ್ಮ ದೇಶದಲ್ಲಿ ಓಟ್ ಹಾಕೋನಿಗೂ ಬುದ್ಧಿ ಇಲ್ಲ ಅವನಿಗೆ ಹೆಂಡ ಕೊಟ್ಟರೆ ಸಾಕು ಚಡ್ಡಿ ಕೊಟ್ಟರೆ ಸಾಕು ಸೀರೆ ಕೊಟ್ಟರೆ ಸಾಕು ಐನೂರ ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಸಾಕು ಪಾಪ ಇವ್ರು ಬಟ್ಟೆ ಕೊಟ್ಟಿಲ್ಲ ಅಂದರೆ ಇವ್ರು ಹಾಗೆ ಇರ್ತಾರೆ ದಿಗಂಬರರಾಗಿ ಅವ್ರು ಹಾಕಿ ಕೊಟ್ಟರೆ ಮಾತ್ರ ಉಪಯೋಗಿಸೋದು ಇವ್ರ ಯೋಗ್ಯತೆಗೆ ಒಂದು ಬಾಟ್ಲು ಹೆಂಡ ಕುಡಿಯೋಕ್ಕಾಗಲ್ಲ ಇದು ನಮ್ಮ ದೌರ್ಭಾಗ್ಯ ಕಣ್ರಿ ಇದು ನಮ್ಮ ದೇಶದ ದೌರ್ಭಾಗ್ಯ ಅದಕ್ಕೆ ಈ ಸಮಸ್ಯೆಗಳಾಗ್ತಿದ್ದಾವೆ ನಮ್ಮ ದೇಶದಲ್ಲಿ ಉನ್ನತವಾದ ವ್ಯಾಸಂಗ ಮಾಡಿರ್ತಕ್ಕಂಥ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಪ್ರೀತಿ ಇರ್ತಕ್ಕಂಥ ವ್ಯಕ್ತಿ ರಾಜಕೀಯಕ್ಕೆ ಬರಬೇಕು ಅಂಥ ವ್ಯಕ್ತಿನೇ ನಾವು ಆರಿಸು ಹಾಕಬೇಕು ಅಂದರೆ ಮೊದಲು ನಮಗೆ ಪ್ರಜೆಗಳಿಗೆ ಬುದ್ಧಿ ಇರಬೇಕು ಯಥಾ ರಾಜ ತಥಾ ಪ್ರಜಾ ಯಾವ ರೀತಿ ರಾಜ ಇರ್ತಾನೋ ಆ ರೀತಿ ಪ್ರಜೆಗಳು ಪ್ರಜೆಗಳು ಹೇಗೆ ಮನಸ್ಥಿತಿ ಇರುತ್ತೋ ಆ ರೀತಿ ಶ್ರೇಷ್ಠ ವ್ಯಕ್ತಿನ ನೀಚ ವ್ಯಕ್ತಿನೂ ಅನ್ನೋಂಥ ರಾಜಕಾರಣಿಗಳು ದಯವಿಟ್ಟು ಈ ಕಡೆ ಗಮನ ಕೊಡಿ ಕ್ಲೋರಿನ್ ಹಾಗಾದರೆ ಕ್ಲೋರಿನ್ ಇರುವಂಥ ನೀರೇ ನಮ್ಮ ದೇಶದಲ್ಲಿ ಸಿಗ್ತಾ ಇರೋದು ಹಾಗಾದರೆ ಏನು ಮಾಡಬೇಕು ನೀರನ್ನು ಹೇಗೆ ಶುದ್ಧೀಕರಣ ಮಾಡ್ಕೋಬೇಕು ಯಾವ ನೀರು ಒಳ್ಳೇದು ಯಾವ ನೀರು ಕೆಟ್ಟದು ಅಂತ ಮುಂದಿನ ದಿನಗಳಲ್ಲಿ ನಾನು ನೀರು ಬಗ್ಗೆ ತಿಳಿಸ್ತೀನಿ ಅಲ್ಲಿ ನೋಡಿ ಸದ್ಯಕ್ಕೆ ತಾಮ್ರದ ಪಾತ್ರ ನೀರನ್ನು ಉಪಯೋಗ ಮಾಡ್ಕೊಳ್ಳಿ ಹಾಗೆ ಕೃತ್ರಿಮವಾಗಿ ಬೆಳೆದಂಥ ಅಣಬೆ ಅಂದರೆ ಆರ್ಟಿಫಿಷಿಯಲಾಗಿ ಮಶ್ರೂಮ್ ಬೆಳೀತಾರಲ್ಲ ಈ ಮಶ್ರೂಮನ್ನು ತಿಂತಾ ಇದ್ದರೆ ಖಂಡಿತ ನಿಮಗೆ ಹಾರಾಟ ಬರುತ್ತೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಹಾಗೆ ಟೂತ್ಪೇಸ್ಟ್ ಬೆಳಿಗ್ಗೆ ಎದ್ದು ಕೂಡಲೇ ಟೂತ್ಪೇಸ್ಟ್ ರಾತ್ರಿ ಮಲಗಬೇಕಾದ್ರೆ ಒಂದು ಸರಿ ಟೂತ್ಪೇಸ್ಟಲ್ಲಿ ಬ್ರಷ್ ಮಾ ಬ್ರಷ್ ಮಾಡ್ತಿರಲ್ಲ ಈ ಟೂತ್ ಟೂತ್ ಟೂತ್ಪೇಸ್ಟ್ ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ದೊಡ್ಡ ದುರಂತ ಕಂಡ್ರಿ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ದಿನನಿತ್ಯ ಮಾಡುವ ತಪ್ಪುಗಳ ಬಗ್ಗೆ ನಾನು ತೊಗೊಳ್ತೀನಲ್ಲ ಅವಾಗ ಟೂತ್ಪೇಸ್ಟ್ ಬಗ್ಗೆ ಹೇಳ್ತೀನಿ ಹೇಗೆ ಕ್ಯಾನ್ಸರ್ ಬರುತ್ತೆ ಹೇಗೆ ಇನ್ಫರ್ಟಿಲಿಟಿ ಬರುತ್ತೆ ಹೇಗೆ ಡಯಾಬಿಟಿಸ್ ಬರುತ್ತೆ ಹೇಗೆ ಮೆಮರಿ ಲಾಸ್ ಆಗುತ್ತೆ ಫೈಬ್ರಡ್ಸ್ ಹೇಗೆ ಆಗ್ತವೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಥೈರಾಯ್ಡ್ ಹೇಗೆ ಬರುತ್ತೆ ಹೇಗೆ ಗಟ್ಟಿಯಾಗಿರ್ತಕ್ಕಂಥ ಹಲ್ಲು ಅರ್ಧ ವಯಸ್ಸಿಗೆ ಉದ್ರೋಗಿ ಡೆಂಟಿಸ್ಟ್ ಹತ್ರ ಓಡೋಗಂಗಾಗ್ತೀರಾ ಈ ಎಲ್ಲ ವಿಚಾರಗಳನ್ನ ಟೂತ್ಪೇಸ್ಟ್ ಬಗ್ಗೆ ಟಾಪಿಕ್ ತೊಗೊಂಡಾಗ ನಾನು ಮಾತಾಡ್ತೀನಿ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ಹೇಳ್ತೀನಿ ದಯವಿಟ್ಟು ಟೂತ್ಪೇಸ್ಟ್ ಬಿಟ್ಟು ಹಲ್ಲು ಪುಡಿ ಬನ್ನಿ ಹಾಗೆ ನೆಕ್ಸ್ಟ್ ಪಾಯಿಂಟ್ ಕಾಫಿ ಬಾರ್ ಟೀ ಕಾಫಿ ಮತ್ತು ಟೀ ಯಾರು ಜಾಸ್ತಿ ಕುಡಿತಾರೋ ಅವರೆಲ್ಲರಿಗೂ ಥೈರಾಯ್ಡ್ ಬಂದೇ ಬರುತ್ತೆ ಈಗ ಆಲ್ರೆಡಿ ಥೈರಾಯ್ಡ್ ಇದ್ದವರಿಗೆ ಖಂಡಿತ ಗುಣ ಆಗಲ್ಲ ರೆಡ್ಡಿಂಕಲ್ ಅಂಡರ್ಲೈನ್ ಹಾಕಿಟ್ಕೊಳ್ಳಿ ಹಾಗೆ ಸಕ್ಕರೆ ಪ್ರಪಂಚದ ಪ್ರಥಮ ವಿಷ ಅಂತ ಏನು ವಿಶ್ವ ಆರೋಗ್ಯ ಸಂಸ್ಥೆ ಆಹಾರದಲ್ಲಿ ನಮ್ಮ ದೇಹಕ್ಕೆ ಸೇರ್ತಕ್ಕಂಥ ಟಾಪ್ ಒನ್ ಪಾಯ್ಸನ್ ಅಂತ ಏನು ಹೇಳಿದಾರಲ್ಲ ಈ ಪ್ರಪಂಚದ ಅತಿ ದೊಡ್ಡ ಭಯಾನಿಕ ವಿಷವನ್ನು ಸರ್ಕಾರ ನಿಮಗೆ ಪುಕ್ಕಟ ತಿನ್ನಿಸುತ್ತೆ ತಿನ್ಸಾಯ್ಲಿ ಅಂತ ಹೇಳಿ ಅವ್ರಿಗೆ ಅಷ್ಟಕ್ಕೆ ಬುದ್ಧಿ ಇರೋದು ತಿನ್ನಿಸ್ಬೇಕು ನಮ್ಮದೇ ಮೆಡಿಕಲ್ ಕಾಲೇಜು ನಮ್ಮದೇ ಹಾಸ್ಪಿಟ್ಲು ರೋಗ ಬಂದರೆ ನಮಗೆ ತಾನೇ ಲಾಭ ಇದು ಮೌಢ್ಯತೆಯ ಪರಕಾಷ್ಟೆ ದಯವಿಟ್ಟು ಸಕ್ಕರೆ ಬಿಡಿ ಬೆಲ್ಲಕ್ಕೆ ಬನ್ನಿ ಹಾಗೆ ಬಿಳಿ ಉಪ್ಪು ಮೋಸ್ಟ್ ಡೇಂಜರಸ್ ಸಾವಿರಾರು ವರ್ಷದಿಂದ ನಾವು ತಿಂದಿದ್ದು ಉಪ್ಪೇ ಬೇರೆ ಇತ್ತೀಚಿಗೆ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ್ದು ಈ ಕಡೆ ಇರೋ ಉಪ್ಪೇ ಬೇರೆ ನಿಜವಾದ ಉಪ್ಪು ಯಾವುದು ಯಾವ ರೀತಿ ಇರಬೇಕು ಅದನ್ನೆಲ್ಲ ಉಪ್ಪಿನ ಮಾಹಿತಿಯನ್ನು ಕೊಡ್ತೀನಿ ಎಕ್ಸ್ಕ್ಲೂಸಿವ್ ಆಗಿ ನಾನು ಅವಾಗ ನಿಮಗೆ ಅರ್ಥ ಆಗುತ್ತೆ ಈ ಬ್ಲೀಚ್ ಮಾಡಿದ ಸಾಲ್ಟನ್ನು ಬಿಟ್ಟು ಆರ್ಗ್ಯಾನಿಕ್ ಸಾಲ್ಟ್ ತೊಗೊಳ್ಳಿ ಆರ್ಗ್ಯಾನಿಕ್ ಸಾಲ್ಟ್ ಯಾವುದು ಅಂತ ಮತ್ತೆ ಸುಮ್ಮನೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಡಿ ಎಷ್ಟು ಅಂತ ರಿಪ್ಲೈ ಮಾಡೋದು ಇಟ್ ಇಸ್ ನಾಟ್ ಪಾಸಿಬಲ್ ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ದರೆ ನಾನೇ ಅದನ್ನು ತಿಳಿಸ್ತೀನಿ ಹಾಗೆ ಪ್ಲಾಸ್ಟಿಕ್ ನೀರು ಪ್ಲಾಸ್ಟಿಕ್ ಆಹಾರ ಪ್ಲಾಸ್ಟಿಕ್ ಹಾಲು ಪ್ಲಾಸ್ಟಿಕ್ ಎಣ್ಣೆ ಇದು ಕೂಡ ಥೈರಾಯನ್ನು ತರಿಸುತ್ತೆ ಈಗ ಆಲ್ರೆಡಿ ಥೈರಾಯ್ಡ್ ಇದ್ದವ್ರಿಗೆ ಹೋಗೋದಿಲ್ಲ ಮತ್ತೊಮ್ಮೆ ಹೇಳ್ತೀನಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ನೀರು ಇಟ್ಕೊಂಡು ಕುಡಿಯೋದು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ನೀರು ಸಂಗ್ರಹ ಮಾಡ್ಕೊಳ್ಳೋದು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಆಹಾರ ವಸ್ತು ಹಾಕ್ಕೊಂಡು ತಿನ್ನೋದು ಇಡ್ಲಿ ದೋಸೆ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ಹಾಕ್ಕೊಂಡು ಕ್ಯಾರಿ ಮಾಡ್ಕೊಂಡು ತಿನ್ನೋದು ಮನೆ ಒಳಗೆ ಅಡುಗೆ ಮನೆ ತುಂಬ ಪ್ಲಾಸ್ಟಿಕ್ಕನ್ನು ಇಟ್ಕೊಳ್ಳೋದು ಇದು ಮೌಢ್ಯತೆಯ ಪರಕಾಷ್ಟೆ ದುಡ್ಡು ಬಂದಂಗು ವ್ಯಕ್ತಿ ಬದಲಾಗಿ ಉನ್ನತಕ್ಕೆ ಹೋಗಬೇಕು ದುಡ್ಡು ಬಂದಂಗು ನಾವು ಕೆಳಗೆ ಬೀಳ್ತೀವಿ ಅಂದರೆ ಏನು ಅರ್ಥ ಇದು ಹೋಗಿ ನಮ್ಮ ಬಡವ್ರ ಮನೇಲಿ ನೋಡಿ ಅವರೇ ಬೇಕು ಎಷ್ಟೋ ಪರವಾಗಿಲ್ಲ ನಾವು ಶ್ರೀಮಂತರು ಮನೆಗೆ ಹೋದರೆ ಟಪ್ಪರ್ ವೇರ್ ಮನೆಗೆ ತುಂಬ ಪ್ಲಾಸ್ಟಿಕ್ ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತೀನಿ ಅವಾಗ ಅರ್ಥ ಆಗುತ್ತೆ ನೀವು ಎಂಥ ಮೂರ್ಖತನದ ಕೆಲಸ ಮಾಡಿ ಮನೆ ತುಂಬ ರೋಗ ನೀವು ಹೆಣ್ಮಕ್ಳು ತರ್ತಾ ಇದ್ದೀರ ಅಂತ ಅರ್ಥ ಆಗುತ್ತೆ ಹಾಗೆ ಪ್ಲಾಸ್ಟಿಕ್ ಹಾಲು ಈ ಹಾಲನ್ನು ಯಾವನಾದರೂ ಮುಟ್ಟಾಳ ಪ್ಲಾಸ್ಟಿಕಲ್ಲಿ ಹಾಕೊಂಡು ಕುಡಿತಾನ ಹಾಂ ಎಂಥ ದುರಂತ ಹಾಲಿನ ಬಗ್ಗೆ ಮಾತಾಡ್ತೀನಿ ಈ ಹಂದಿ ಹಾಲು ಕುಡಿಸ್ತಾ ಇದ್ದಾರಲ್ವ ಈ ಹಂದಿ ಹಾಲಿಂದ ಎಷ್ಟೆಲ್ಲ ರೋಗ ಬರ್ತಿದೆ ಅಂತ ವಿತ್ ಎವಿಡೆನ್ಸ್ ಐ ವಿಲ್ ಟಾಕ್ ಟು ಯು ವಾಪಸ್ ಬನ್ನಿ ಪ್ಲಾಸ್ಟಿಕ್ ಎಣ್ಣೆ ಎಣ್ಣೆಗೂ ಪ್ಲಾಸ್ಟಿಕ್ಕು ಹಾವು ಮುಗಿಸ್ತಾರೆ ಶತ್ರು ಒಂದು ಬಾಟಲಲ್ಲಿ ನೀರನ್ನು ಹಾಕಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರೆ ಪ್ಲಾಸ್ಟಿಕ್ ಬಾಟಲಲ್ಲಿ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಲ್ಯಾಬಿಗೆ ತಗೊಂಡೋಗಿ ಕೊಟ್ಟರೆ ಎರಡೂವರೆಯಿಂದ ಮೂರು ಲಕ್ಷ ನ್ಯಾನೋ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ರಿಲೀಸ್ ಆಗಿರುತ್ತೆ ಆಫ್ಟರ್ ಫೈವ್ ಟು ಸಿಕ್ಸ್ ಅವರ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಪ್ಲಾಸ್ಟಿಕ್ ಅಂಥದ್ರಲ್ಲಿ ಎಣ್ಣೆ ಹಾಕಿದರೆ ಕೋಟಿಗಟ್ಟಲೆ ರಿಲೀಸ್ ಆಗುತ್ತೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಎಣ್ಣೆ ಹಾಕ್ಕೊಂಡು ತಿಂತೀರಲ್ಲ ನೀವು ಎಜುಕೇಟೆಡ್ಸ್ ಅಂತ ನನಗಂತೂ ಅರ್ಥ ಆಗಿಲ್ಲಪ್ಪ ಗೊತ್ತಿಲ್ಲ ಅನೇಕ ಜನರು ಡಾಕ್ಟರ್ಗಳು ಅವ್ರ ಟೇಬಲ್ ಮೇಲೆ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರಿಟ್ಕೊಂಡು ಕ್ಯಾನ್ಸರ್ ಬರ್ದಂಗೆ ನೋಡ್ಕೊಳ್ಳ್ದಂಗೆ ಅಥವಾ ಥೈರಾಯ್ಡ್ ಬರ್ದಂಗೆ ನೋಡ್ಕೊಳ್ಳೋದಂಗೆ ಇನ್ಫರ್ಟಿಲಿಟಿ ಬರ್ದಂಗೆ ನೋಡ್ಕೊಳ್ಳೋದಂಗೆ ಡಯಾಬಿಟಿಸ್ ಬರ್ದಂಗೆ ನೋಡ್ಕೊಳ್ಳೋದಂಗೆ ಸ್ಕಿನ್ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ಹೇಗೆ ಹೇಳ್ಕೊಡ್ತಾರೆ ಗೊತ್ತಾ ಅವ್ರ ಟೇಬಲ್ ಮೇಲೆ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ತುಂಬ್ಕೊಂಡು ಹೇಳ್ಕೊಡ್ತಾ ಇರ್ತಾರೆ ಅಂದರೆ ಈ ವ್ಯಕ್ತಿಗೆ ತನಗೇ ಬದುಕೋದು ಹೇಗೆ ಅಂತ ಗೊತ್ತಿರೋಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೊಬ್ಬರಿಗೆ ಬೋಧನೆ ಮಾಡಿದರೆ ಎಲ್ಲರೂ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ ದಯವಿಟ್ಟು ನಾನು ಯಾರನ್ನೂ ನಿಂದನೆ ಮಾಡ್ತಾ ಇದ್ದೀನಿ ಅಥವಾ ಖಂಡಿಸ್ತಿದ್ದೀನಿ ಅಂದ್ಕೋಬೇಡಿ ವಾಸ್ತವ ಸತ್ಯವನ್ನು ಇದ್ದೀನಿ ವಾಸ್ತವ ಸತ್ಯ ಹೀಗೆ ಕಹಿಯಾಗಿರುತ್ತೆ ಖಾರವಾಗಿರುತ್ತೆ ಬದಲಾಗಿ ಬದಲಾಗಿ ನಾನು ಶಿವಮೊಗ್ಗ ಹೋದ ಮೇಲೆ ನನ್ನ ಸ್ವಂತ ಕೈಯಾರೆ ಈ ರೀತಿ ಇಪ್ಪತ್ತೆರಡು ಸಾವಿರ ಜನಕ್ಕೆ ಸ್ಟೀಲ್ ಬಾಟಲ್ನ ನಾನು ಸ್ವಂತ ಕೈಯಾರೆ ಕೊಟ್ಟಿದ್ದೀನಿ ಅನೇಕ ಶಾಲೆಯಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದೀವಿ ನೀವೇ ಆವಾಗ ನಿಮ್ಮನ್ನೇ ಪ್ಲಾಸ್ಟಿಕ್ ಮುಕ್ತ ಮಾಡ್ಕೊಳ್ಳೋದು ನಿಮ್ಮ ಪುಟಾಣಿ ಮಕ್ಕಳ ಕೈಯಲ್ಲಿರ್ತಕ್ಕಂಥ ಟಿಫನ್ ಬಾಕ್ಸನ್ನು ಯಾವಾಗ ಸ್ಟೀಲಿಗೆ ಕನ್ವರ್ಟ್ ಮಾಡೋದು ನೀವು ಯಾವಾಗ ನಿಮ್ಮ ಮಕ್ಕಳು ಕುಡಿಯೋ ನೀರಿನ ಬಾಟಲ್ನ ಪ್ಲಾಸ್ಟಿಕ್ಕಿಂದ ಸ್ಟೀಲಿಗೆ ಕನ್ವರ್ಟ್ ಮಾಡ್ತೀರಾ ದಿನ ಲಕ್ಷಗಟ್ಟಲೆ ವಾಚ್ ಮಾಡ್ತೀರಲ್ಲ ಬದಲಾಗಿ ಇದೇ ಲಾಕ್ಡೌನಲ್ಲೇ ಇಮಿಡಿಯೇಟಾಗಿ ಬದಲಾಗಿ ಹಾಗೆ ನಾನ್ ವೆಜ್ ತಿನ್ನೋದು ಮೋಸ್ಟ್ ಡೇಂಜರಸ್ ನಾನು ಹಿಂದೊಂದು ಸಾರಿ ಮಾತಾಡಿದೆ ಎಕ್ಸ್ಕ್ಲೂಸಿವ್ ಆಗಿ ನಾನ್ ವೆಜ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಹೇಳ್ತೀನಿ ನಾನ್ ವೆಜ್ ಯಾರು ತಿಂತಾರೋ ಅವರಿಗೆ ಥೈರಾಯ್ಡ್ ಯಾವತ್ತೂ ಗುಣ ಆಗೋದಿಲ್ಲ ಇದನ್ನು ಯಾರೂ ಮಾತಾಡೋಕ್ಕೆ ಹೋಗಲ್ಲ ಯಾಕೇಳಿ ನಾನೇ ನಾನ್ ವೆಜ್ ತಿಂದ್ಕೊಂಡು ಬರೋ ಪೇಷಂಟಿಗೆ ನಾನು ಏನು ಮಾತಾಡಲಿ ಬಾಯಿ ಬರೋದಿಲ್ಲ ಗೊತ್ತಿದ್ದರೂ ಬರಲ್ಲ ತುಟಿ ಬಿಚ್ಚಲ್ಲ ನಾನ್ ವೆಜ್ ತಿನ್ನೋರಿಗೆ ಅದು ಹಂದಿ ಆದರೂ ಇರಲಿ ನಾಯಿ ಆದರೂ ಇರಲಿ ಕೋಳಿ ಕುರಿ ಆದರೂ ಇರಲಿ ಏನಾದರೂ ಇರಲಿ ನಾನ್ ವೆಜ್ ತಿನ್ನೋರಿಗೆ ಮಾಂಸಾಹಾರ ತಿನ್ನೋರಿಗೆ ಮದ್ಯಪಾನ ಮಾಡೋರಿಗೆ ಗುಟ್ಕ ಬೀಡಿ ಸಿಗರೇಟ್ ಸೇದೋರಿಗೆ ಥೈರಾಯ್ಡ್ ಬಂದಿದ್ದರೆ ಇನ್ಯಾವತ್ತೂ ಥೈರಾಯ್ಡ್ ಹೋಗಲ್ಲ ಈ ಎಲ್ಲ ದುರಭ್ಯಾಸಗಳಿದ್ದರೆ ರೋಗ ಬರೋದು ಕಟ್ಟಿಟ್ಟ ಬುತ್ತಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಹಾಗೆ ರಿಫೈಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೂಡ ಥೈರಾಯ್ಡ್ ಬರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆನೇ ಅದನ್ನು ತುಂಬ ಚೆನ್ನಾಗಿ ಹೇಳಿದೆ ನಾಟ್ ರಿಫೈಂಡ್ ಆಯಿಲ್ ವೇಸ್ಟ್ ಕ್ರೂಡ್ ಆಯಿಲ್ ಮಿನ್ರಲ್ ಆಯಿಲ್ ನಾವೇನು ಹೇಳ್ತೀವಲ್ಲ ಸುಮಾರು ಸಮ ಭೂಮಿ ಆಳದಿಂದ ಎಣ್ಣೆ ತೆಗಿತೀವಿ ಅದರಲ್ಲಿ ಐವತ್ತು ಬಗೆಯ ಬೈ ಪ್ರಾಡಕ್ಟ್ಸನ್ನ ತೆಗೆದು ವೇಸ್ಟ್ ಆಯಿಲ್ಗೆ ಬ್ಲೀಚ್ ಮಾಡಿ ಕಲರ್ ಹಾಕಿ ಫ್ಲೇವರ್ ಟೇಸ್ಟ್ ಹಾಕಿ ಪ್ಯಾಕೆಟಲ್ಲಿ ತುಂಬಿ ನಿಮಗೆ ಶೇಂಗಾ ಚಿತ್ರ ಸೂರ್ಯಕಾಂತಿ ಚಿತ್ರ ಹಾಕ್ಕೊಂಡು ಕುಡಿಸ್ತಾರಲ್ಲ ಈ ಅಯೋಗ್ಯರು ಮಾಡ್ತಾ ಇರ್ತಕ್ಕಂಥ ನೀಚ್ ಕೆಲಸದಿಂದ ಕೋಟಿಗಟ್ಟಲೆ ಜನ ರೋಗಿಗಳಾಗ್ತಿದ್ದಾರೆ ಸರ್ಕಾರಕ್ಕೂ ಇದು ಬೇಕಾಗಿಲ್ಲ ಸರ್ಕಾರಕ್ಕೆ ದುಡ್ಡು ಬಂದರಾಯ್ತು ಯಾವ್ಯಾವ ಭಾಗದಿಂದ ನಮಗೆ ಸರ್ಕಾರ ನಡೆಸೋಕ್ಕೆ ಎಷ್ಟು ದುಡ್ಡು ಬರುತ್ತೆ ಇಷ್ಟೇ ಅವ್ರು ಗಮನಿಸೋದು ಅದ್ರ ದುಷ್ಪರಿಣಾಮ ಏನು ಯಾಕೆಂದ್ರೆ ಅವ್ರು ಯಾವ್ದು ನಾಲೆಡ್ಜೇ ಇಲ್ಲ ಅನ್ಎಜುಕೇಟೆಡ್ಸ್ ರಾಜಕಾರಣಿಗಳಾಗಿದ್ದಾರೆ ನಾಲೆಡ್ಜ್ ಇಲ್ಲ ಮುಂದಿನ ಸಾರಿ ಓಟ್ ಹಾಕಬೇಕಾದ್ರೆ ಒಬ್ಬ ವಿದ್ಯಾವಂತನಿಗೆ ಓಟ್ ಹಾಕೋದು ಕಲ್ತ್ಕೊಳ್ಳಿ ಅಟ್ಲೀಸ್ಟ್ ನಮ್ಮ ದೇಶ ಬದಲಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಫ್ರಿಜ್ನಲ್ಲಿ ಇರ್ತಕ್ಕಂಥ ಆಹಾರ ವಸ್ತುಗಳನ್ನ ನೀವು ಏನಾದರೂ ಆಹಾರ ವಸ್ತು ಅದರಲ್ಲಿ ಇರ್ಬೋದು ತರಕಾರಿ ಇರ್ಬೋದು ಆಹಾರ ವಸ್ತು ಇಟ್ಕೊಂಡು ತಿಂತಾ ಇದ್ದರೆ ನಿಮ್ಮ ಜೀವನದಲ್ಲೇ ಥೈರಾಯ್ಡ್ ಹೋಗೋದಿಲ್ಲ ಮೈ ತುಂಬ ಬರಬಾರ್ದು ರೋಗ ಬರ್ತವೆ ಎಕ್ಸ್ಕ್ಲೂಸಿವ್ ಆಗಿ ರಾಜೀವ್ ದೀಕ್ಷಿತ್ ಅವರು ಸಂಶೋಧನೆ ಮಾಡಿ ತಿಳಿಸಿದಂಥ ಫ್ರಿಜ್ಜಿನ ದುಷ್ಪರಿಣಾಮದ ಬಗ್ಗೆ ನಾನು ಹೇಳ್ತೀನಿ ಪ್ರಪಂಚದಾದ್ಯಂತ ಸಂಶೋಧನೆ ಇದ್ದಾವೆ ಅದನ್ನು ಹೇಳ್ತೀನಿ ಸದ್ಯ ಫ್ರಿಜ್ ಬಿಟ್ಟು ಹಾಗೆ ಉಪಯೋಗಿಸ್ಕೊಳ್ಳಿ ಹಾಗೆ ಮತ್ತೆ ಹೇಳ್ತೀನಿ ದುಡ್ಡು ಬಂದಾಗ ಎಲ್ಲರ ಮನೆಯಲ್ಲಿರುತ್ತೆ ಈ ಮೈಕ್ರೋ ಓವನ್ ಮೈಕ್ರೋ ಓವನಲ್ಲಿ ಆಹಾರ ವಸ್ತು ಇಟ್ಕೊಂಡು ತಿನ್ನೋರಿಗೆ ಕಟ್ಟಿಟ್ಟು ಬುತ್ತಿ ಮೈತುಂಬ ರೋಗ ಥೈರಾಯ್ಡ್ ಬಂದಿದ್ದ ಥೈರಾಯ್ಡ್ ಇನ್ನು ಯಾವತ್ತೂ ಹೋಗೋದಿಲ್ಲ ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ ಹಾಗೆ ಆಹಾರದಲ್ಲಿ ಎಲೆಕೋಸು ಹೂಕೋಸು ನವಿಲ್ಕೋಸು ಹಸಿ ಬಟಾಣಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲೆಕೋಸು ಹೂಕೋಸು ನವಿಲ್ಕೋಸು ಹಸಿ ಬಟಾಣಿ ಹಾಗೆ ಅತಿಯಾದ ಮಸಾಲೆ ಪದಾರ್ಥಗಳು ನಿಮ್ಮನಿಗೆ ಥೈರಾಯ್ಡನ್ನು ತರಿಸುತ್ತೆ ಈಗ ಆಲ್ರೆಡಿ ಬಂದಿರೋಂಥ ಥೈರಾಯ್ಡ್ ಯಾವತ್ತೂ ಗುಣ ಆಗೋಲ್ಲ ಈ ಮಾಡೋ ತಪ್ಪನ್ನು ನೀವು ಯಾವುದೂ ಬಿಡಬೇಡಿ ಯಾರೂ ನಿಮ್ಮನ್ನು ತಿದ್ದೋದು ಇಲ್ಲ ನೀವು ತಿದ್ಕೊಬೇಡಿ ಥೈರಾಯ್ಡ್ ಎ ಲೈಫ್ ಟೈಮ್ ಡಿಸೀಸ್ ಅಂತ ಡಬ್ಲ್ಯೂ ಎಚ್ ಓ ಹಾಕುತ್ತೆ ನೀವು ಕೇಳ್ಕೊಂಡು ಹಾಯ ಖುಷಿಯಾಗಿ ಟ್ಯಾಬ್ಲೆಟ್ ನುಂಗ್ಕೊಂಡು ದುಡ್ಡು ದುಡ್ದು ಯಾರಿಗೋ ಕೊಡಿ ನಿಮ್ಮ ಸಂಸಾರ ನೀವೇ ಹಾಳು ಮಾಡ್ಕೊಳ್ತೀವಿ ಹಾಗೆ ಅತಿಯಾದ ರಾಸಾಯನಿಕಗಳನ್ನ ದೇಹಕ್ಕೆ ತುಂಬೋದರಿಂದ ಥೈರಾಯ್ಡ್ ಬರುತ್ತೆ ಅಂದರೆ ತುಂಬ ಟ್ಯಾಬ್ಲೆಟ್ಸ್ ನುಂಗೋರಿಗೆ ಇಂಜೆಕ್ಷನ್ಸ್ ತೊಗೊಳೋರು ರಾಸಾಯನಿಕ ಯಾರು ದೇಹಕ್ಕೆ ತುಂಬ್ಕೊಳ್ತಾರೋ ಅವರಿಗೆ ಕಟ್ಟಿಟ್ಟ ಬುತ್ತಿ ಥೈರಾಯ್ಡ್ ಈಗ ಆಲ್ರೆಡಿ ಥೈರಾಯ್ಡ್ ಬಂದಿದ್ರೆ ಗುಣ ಆಗೋದಿಲ್ಲ ನೋಟ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಬಗೆಯ ಬೇಕರಿ ತಿನಿಸುಗಳು ವಾಟ್ ಎವರ್ ಇಟ್ ಮೇ ಬಿ ಅದು ಯಾವ ರೂಪ ಇರಲಿ ಯಾವ ಬಣ್ಣ ಇರಲಿ ಯಾವ ಹೆಸರಲ್ಲಿರಲಿ ಬೇಕ್ರಿ ತಿನಿಸುಗಳನ್ನು ಯಾರು ತಿಂತೀರೋ ಅವರಿಗೆ ಥೈರಾಯ್ಡ್ ಯಾವತ್ತೂ ಹೋಗೋದಿಲ್ಲ ನೀವು ಲೈಫ್ ಟೈಮ್ ನಮಗೆ ಕಸ್ಟಮರ್ ಆಗಿರ್ತೀರ ನೋಟ್ ಮಾಡ್ಕೊಳ್ಳಿ ಹಾಗೆ ರೆಡಿಮೇಡ್ ಆ್ಯಂಡ್ ಪ್ಯಾಕೆಡ್ ಫುಡ್ಸ್ ರೆಡಿಮೇಡ್ ಆ್ಯಂಡ್ ಪ್ಯಾಕೆಡ್ ಫುಡ್ಸ್ ಫುಡ್ಸ್ ಇದರಲ್ಲಿ ಪ್ರಿಸರ್ವಿಟಿಸ್ ಹಾಕಿರ್ತಾರೆ ಕೆಮಿಕಲ್ಸ್ ಹಾಕ್ತಾರೆ ಹಾಳಾಗಬಾರ್ದು ಅಂತ ಫ್ಲೇವರ್ ಆ್ಯಂಡ್ ಟೇಸ್ಟಿ ಎಸೆನ್ಸ್ಗಳನ್ನು ಹಾಕಿರ್ತಾರೆ ಕಲರ್ಸ್ ಹಾಕಿರ್ತಾರೆ ಇದು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ಕಿತ್ ಹಾಕುತ್ತೆ ವಿನಃ ಅಪ್ಪಿ ತಪ್ಪಿ ಒಳ್ಳೇದು ಮಾಡಲ್ಲ ದಯವಿಟ್ಟು ಹೋಮ್ ಮೇಡ್ ಸ್ನ್ಯಾಕ್ಸ್ ತಿನ್ನಿ ಮನೇಲಿ ಏನು ಬೇಕಾದರೂ ಮಾಡ್ಕೊತೀನಿ ತಿನ್ನಿ ಮೇಲೆ ಹಾಗೆ ಗೋಧಿಯ ಉತ್ಪನ್ನಗಳು ಯಾವುದೇ ಕಾರಣಕ್ಕೂ ಬಿ ಪಿ ಇದ್ದರೆ ಡಯಾಬಿಟಿಸ್ ಇದ್ದರೆ ಆರ್ಥ್ರೈಟಿಸ್ ಇದ್ದರೆ ಯೂರಿಕ್ ಆ್ಯಸಿಡ್ ಹೈ ಆಗಿದ್ದರೆ ಹಾಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಥೈರಾಯ್ಡ್ ಇದ್ದರೆ ಯಾವ ಕಾರಣಕ್ಕೂ ಗೋಧಿ ತಿನ್ನಬೇಡಿ ಗೋಧಿಯಲ್ಲಿ ಗ್ಲೂಟೈನ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ನಮ್ಮ ಹಿರಿಯರು ಗೋಧಿಯನ್ನು ಅಪರೂಪದ ಧಾನ್ಯ ಮಾಡಿದರು ಹಬ್ಬ ಹರಿದಿನದಲ್ಲಿ ಹೋಳಿಗೆನೋ ಒಬ್ಬಟ್ಟು ಮಾಡಿಕೊಂಡು ಅಥವಾ ಕರ್ಜಿಕಾಯಿ ಮಾಡಿಕೊಂಡು ಶಾವಿಗೆ ಮಾಡಿಕೊಂಡು ಅಪರೂಪದ ಧಾನ್ಯವಾಗಿ ತಿಂತಾಯಿದ್ರು ಆಯುರ್ವೇದದಲ್ಲಿ ಸೂರ್ಯದ ಏನು ಸೂರ್ಯಪುತ್ರ ಉಷ್ಣಧಾತು ಅಂತ ಕರೀತಾರೆ ನವಗ್ರಹ ಪೂಜೆಯಲ್ಲಿ ಸೂರ್ಯನಿಗೆ ತಾನೇ ನಾವು ಗೋಧಿಯನ್ನು ಇಡೋದು ಅಂದರೆ ಉಷ್ಣಧಾತು ಥೈರಾಯ್ಡ್ ಯಾಕೆ ಬರುತ್ತೆ ಪಿತ್ತ ಪ್ರಕೃತಿ ಇದ್ದವ್ರಿಗೆ ಥೈರಾಯ್ಡ್ ಬರುತ್ತೆ ಯಥೇಚ್ಛವಾಗಿ ಗೋಧಿಯನ್ನು ತಿಂದರೆ ಗ್ಲೂಟೀನ್ ರಕ್ತಕ್ಕೆ ಸೇರ್ಕೊಳ್ಳೋದ್ರಿಂದ ಎದ್ವಾ ತದ್ವಾ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಎಲ್ಲರೂ ನಿಮಗೆ ಗೋಧಿ ಒಳ್ಳೆಯದಾಗುತ್ತೆ ಚಪಾತಿ ತಿನ್ನೋದು ಮೋಸ್ಟ್ ಡೇಂಜರಸ್ ಬದಲಾಗಿ ಎಕ್ಸ್ಕ್ಲೂಸಿವ್ ಆಗಿ ನಾನು ಗೋಧಿ ಬಗ್ಗೆ ಮಾತಾಡ್ತೀನಿ ಡಾಕ್ಟರ್ ಬಿ ಎಮ್ ಹೆಗಡೆ ಅಂತೂ ತುಂಬ ಖಾರವಾದ ಮಾತುಗಳಲ್ಲಿ ಅನೇಕ ಸತ್ಯಗಳನ್ನು ಮಾತಾಡಿದರೆ ಹೋಗಿ ನೋಡಿ ಡಾಕ್ಟರ್ ಖಾದರ್ ಎಷ್ಟು ತೀಕ್ಷಣವಾಗಿ ಮಾತುಗಳಲ್ಲಿ ಬೈದಿದ್ದಾರೆ ಅರ್ಥ ಆಗೋಲ್ಲ ರೋಗ ಬರೋವರೆಗೂ ಅರ್ಥ ಆಗೋಲ್ಲ ಭಾರತೀಯರಿಗೆ ಬಂದ ಮೇಲೆ ಆಮೇಲೆ ಒದ್ದಾಡೋದು ಸರ್ಕಸ್ ಮಾಡೋದು ಹೇಗೆ ಸರಿ ಮಾಡ್ಕೋಬೇಕು ಅಂತ ದಯವಿಟ್ಟು ಬದಲಾಗಿ ಆದ ಆದಷ್ಟು ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಹೆಲ್ತ್ ಫೀಲ್ಡಿಗೆ ಹೋಗುವಂಥ ನಿಮ್ಮ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ಅಂದರು ಸೊಸೆ ಅಂದರು ಅಥವಾ ನೀವೇ ಹೆಲ್ತ್ ಫೀಲ್ಡಲ್ಲಿದ್ದರೆ ಮೊದಲು ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ ನಾಲೆಡ್ಜ್ ಗೇನ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ನಮ್ಮ ಋಷಿ ಮಹರ್ಷಿಗಳು ಹೇಳಿದಂಥ ಮಾತುಗಳು ಯಾಕೆ ಶ್ರೇಷ್ಠವಾದ ಮಾತುಗಳು ಅಂತ ಅವಾಗ ನಿಮಗೆ ಅರ್ಥ ಆಗುತ್ತೆ ಹಾಗೆ ಯಾರಿಗಾದರೂ ಒಬ್ಬ ರಾಜಕೀಯಕ್ಕೆ ಬರ್ತಾನೆ ಅಂದರೆ ಅವನ ಹತ್ರ ಎಷ್ಟು ದುಡ್ಡಿದೆ ಅಂತ ನೋಡಬೇಡಿ ಅವ್ನು ಯಾವ ಜಾತಿ ಅವನು ಅಂತ ನೋಡಬೇಡಿ ಅವ್ನು ಎಷ್ಟು ಜ್ಞಾನ ಇದೆ ಅವ್ನಿಗೆ ಎಷ್ಟು ಸದ್ವಿಚಾರಗಳು ತುಂಬಿಕೊಂಡಿದ್ದಾನೆ ಸಮಾಜದ ಬಗ್ಗೆ ಅವನಿಗೆ ಎಷ್ಟು ಕಳಕಳಿದೆ ಅಂತ ನೋಡಿ ಓಟ್ ಹಾಕಿ ಖಂಡಿತ ಬದಲಾಗುತ್ತೆ ಖಂಡಿತ ಬದಲಾಗುತ್ತೆ ನಮ್ಮ ದೇಶ ಎಸ್ ಲೆಟ್ಸ್ ಕಮ್ ಬ್ಯಾಕ್ ಈಗ ಕೊನೆಯ ಒಂದು ಪಾಯಿಂಟ್ ಯಾವುದೇ ಕಾರಣಕ್ಕೂ ಬಾಡಿ ಆ್ಯಸಿಡಿಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಏನು ಹೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ದೇಹವನ್ನು ಆ್ಯಸಿಡಿಕ್ ಬಾಡಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ಪಾಯಿಂಟನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ ಆ್ಯಸಿಡಿಕ್ ಬಾಡಿ ಯಾಕಾಗುತ್ತೆ ಹೇಗೆ ಆಲ್ಕ್ಲೈನ್ ಮಾಡ್ಕೋಬೇಕು ಅಂತ ಪಿತ್ತ ದೋಷಕ್ಕೆ ಕಾರಣ ಮತ್ತು ಪರಿಹಾರ ಅಂತ ನಾವೇನು ಹಿಂದಿನ ದಿನಕ್ಕೊಂದು ಆರೋಗ್ಯ ಸೂತ್ರದ ಫೇಸ್ಬುಕ್ ಲೈವಲ್ಲಿ ತಿಳಿಸಿದ್ವೋ ಆ ವಿಡಿಯೋ ವಾಚ್ ಮಾಡಿ ಹೆಚ್ಚು ಕಮ್ಮಿ ಲಕ್ಷಗಟ್ಟಲೆ ಜನ ವಾಚ್ ಮಾಡಿದರೆ ಅದನ್ನು ವಾಚ್ ಮಾಡಿ ಎಲ್ಲರೂ ವಾಚ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ದಿನನಿತ್ಯ ನೀವೇನು ತಪ್ಪು ಮಾಡ್ತಿದ್ದೀರಾ ಎಲ್ಲಿ ಪರಿಹಾರ ಮಾಡ್ಕೋಬೇಕು ಅಂತ ಈಗ ನಾವು ಮೂರನೇ ಹಂತಕ್ಕೆ ಬರೋಣ ಅಂದರೆ ಥೈರಾಯ್ಡ್ ಸಮಸ್ಯೆ ಬಂದರೆ ಏನೆಲ್ಲ ದೇಹದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆ ಆಗುತ್ತೆ ಅಂತ ಒಂದು ಪಾರ್ಟ್ ನೋಡಿದ್ದು ಎರಡನೇ ಪಾರ್ಟ್ ಥೈರಾಯ್ಡ್ ಕಾಯಿಲೆ ಬರಲಿಕ್ಕೆ ಕಾರಣ ಏನು ಅಂತ ನೋಡಿದು ಮೂರನೇದು ಪರಿಹಾರ ನೋಡೋಣ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಪಾಯಿಂಟ್ ಒನ್ ಪರಿಹಾರ ಗಾಣದ ಎಳ್ಳೆಣ್ಣೆಯನ್ನು ಅಡುಗೆಗೆ ಬಳಸೋದು ಪಾಯಿಂಟ್ ಒನ್ ಗಾಣದಲ್ಲಿ ತರಿಸಿರ್ತಕ್ಕಂಥ ಎಳ್ಳೆಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಚಿತ್ರಾನ್ನ ಇರಲಿ ಉಪ್ಪಿಟ್ಟಿರಲಿ ಸಾಂಬಾರಿರಲಿ ಅದನ್ನು ಮಾಡ್ಕೊಳ್ಳಿ ಎರಡನೇದು ಗಾಣದ ಮೂರು ಸ್ಪೂನ್ ಎಳ್ಳೆಣ್ಣೆ ಒಂದು ವಾರ ಕುಡಿಯೋದು ಗಾಣದ ಎಳ್ಳೆ ಕೊಬ್ಬರಿ ಎಣ್ಣೆ ಒಂದು ವಾರ ಕುಡಿಯೋದು ಅಂದರೆ ಒಂದು ವಾರ ಗಾಣದಲ್ಲಿ ತಯಾರಿಸಿರೋ ಎಳ್ಳೆಣ್ಣೆ ಒಂದು ವಾರ ಬೆಳಗ್ಗೆ ಕುಡಿದು ಯೋಗಾಸನ ಪ್ರಾಣಾಯಾಮ ಮಾಡ್ತೀರಾ ಯಾವ ನಿರ್ದಿಷ್ಟ ಯೋಗಾಸನ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಗಾಣದ ಕೊಬ್ಬರಿ ಎಣ್ಣೆ ಕುಡಿಯುವಂಥದ್ದು ಹಾಗೆ ಥೈರಾಯ್ಡ್ ಇದ್ದವರು ಸ್ಪೆಷಲಿ ಗಾಯ್ ಟರ್ ಅಂತ ಬರುತ್ತೆ ಪ್ರಾಬ್ಲಮ್ ಅಂದರೆ ಹೇಳಿ ಇಲ್ಲಿ ದಪ್ಪ ಒಂದು ಮಾಂಸದ ಗೆಡ್ಡೆ ಥರ ಬೆಳೆದಿರುತ್ತೆ ಊತ ಬಂದಿರುತ್ತೆ ಥೈರಾಯ್ಡಿನ ಮತ್ತೊಂದು ಹಂತದ ಸಮಸ್ಯೆ ಈ ಥರ ಥೈರಾಯ್ಡ್ ಸಮಸ್ಯೆ ಇದ್ದರೆ ಗಾಯ್ಟರ್ ಸಮಸ್ಯೆ ಇದ್ದರೆ ಎಳ್ಳೆಣ್ಣೆ ಗಾಣ ಮರದ ಗಾಣದಲ್ಲಿ ತಯಾರಿಸಿರೋ ಎಳ್ಳೆಣ್ಣೆ ತೊಗೊಂಡು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ತಕ್ಷಣವೇ ಬೇಗ ಶಮನ ಆಗುತ್ತೆ ಒಂದು ರೂಪಾಯಿ ಖರ್ಚಿಲ್ಲದೆ ನಾರ್ಮಲಿಗೆ ಬರ್ತೀರಾ ಹಾಗೆ ಶುಂಠಿ ಕಷಾಯ ದಿನಕ್ಕೆ ಎರಡು ಸರಿ ಮಾಡಿ ಹೇಗೆ ಶುಂಠಿ ಕಷಾಯ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ದಿನಕ್ಕೆ ಎರಡು ಸರಿ ಶುಂಠಿ ಕಷಾಯ ಮಾಡ್ಕೊಂಡು ಉಪಯೋಗಿಸಿ ಅಂದರೆ ಖಾಲಿ ಹೊಟ್ಟೆ ಬೆಳಿಗ್ಗೆ ಆಹಾರ ತೊಗೊಳೋದ್ಕಿಂತ ಒಂದು ಗಂಟೆ ಮುಂಚೆ ಸಾಯಂಕಾಲ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಹಾಗೆ ಶುದ್ಧವಾದ ಬೇವಿನ ಎಣ್ಣೆ ನೀವು ಯಾವುದಾದ್ರೂ ಒಂದು ಏನಂತ ಹೇಳ್ಬೋದು ಅಂದರೆ ಆಯುರ್ವೇದಿಕ್ ಮೆಡಿಕಲ್ ಶಾಪಿಗೆ ಹೋದರೆ ಗಾಜಿನ ಬಾಟ್ಲಲ್ಲಿ ನೀಮ್ ಆಯಿಲ್ ಸಿಗುತ್ತೆ ಆ ಶುದ್ಧವಾಗಿ ತಯಾರಿಸಿರುವಂಥ ಎಣ್ಣೆ ತೆಗೆದು ಒಂದೊಂದು ಹನಿ ಅಂದರೆ ಅಥವಾ ಎರಡೆರಡು ಹನಿ ಮೂಗಿನ ಹೊರಳೆ ಹಾಕ್ಕೊಂಡು ಚೆನ್ನಾಗಿ ಇನ್ಹೇಲ್ ಮಾಡಿ ಬಾಯಿಂದ ಹೊರ ಹಾಕಿ ಮತ್ತೆ ಇನ್ಹೇಲ್ ಮಾಡಿ ಬಾಯಿಂದ ಹೊರ ಹಾಕಿ ಈ ರೀತಿ ಒಂದು ಹತ್ತು ಹತ್ತು ಸರಿ ಮಾಡಿ ರಾತ್ರಿ ಮಲ್ಕೊಳ್ಳೋದ್ರಿಂದ ಬೇಗ ನಿಮ್ಮ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗುತ್ತೆ ಮರಿಬೇಡಿ ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಬೇವುನೆ ಸಿಗುತ್ತೆ ಹಾಗೆ ಗರಿಕೆ ಹುಲ್ಲಿನ ಜ್ಯೂಸ್ ಈಗ ನೋಡಿ ಮಳೆಗಾಲ ಶುರುವಾಗುತ್ತೆ ಇನ್ನು ಕೇವಲ ಒಂದು ತಿಂಗಳಿಂದ ಇನ್ನು ಚಳಿಗಾಲ ಮುಗಿಯೋವರೆಗೂ ಆಲ್ಮೋಸ್ಟ್ ಆಲ್ ಗರಿಕೆ ಹುಲ್ಲು ಸಿಗುತ್ತೆ ಯಾವುದೇ ಔಷಧಿ ಸ್ಪ್ರೇ ಮಾಡಿದಂಥ ಯಾವುದಾದ್ರೂ ಸ್ಕೂಲ್ ಗ್ರೌಂಡಲ್ಲಿ ಅಥವಾ ಯಾವುದಾದ್ರೂ ಖಾಲಿ ಸೈಟಲ್ಲಿ ಅಥವಾ ಯಾರ್ದಾದ್ರೂ ತೋಟ ಗದ್ದೆಗಳಲ್ಲಿ ಗರಿಕೆ ಹುಲ್ಲು ಸಿಗುತ್ತೆ ಆ ಗರಿಕೆ ಹುಲ್ಲನ್ನು ಜ್ಯೂಸ್ ಮಾಡ್ಕೊಳ್ಳಿ ಹೇಗೆ ಗರಿಕೆ ಹುಲ್ಲು ಜ್ಯೂಸ್ ಮಾಡಬೇಕು ಅಂತ ಎಕ್ಸ್ಕ್ಲೂಸಿವ್ ಆಗಿ ಸ್ವಯಂ ವೈದ್ಯ ಚಾನಲಲ್ಲಿ ನಾನು ಹೇಳ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಗರ್ಕೆ ಹುಲಿನ ಜ್ಯೂಸ್ ಮಾಡ್ಕೊಂಡು ಕುಡೀರಿ ತುಂಬ ಲಾಭದಾಯಕ ಥೈರಾಯ್ಡ್ ಇದ್ದವರಿಗೆ ಹಾಗೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಳ್ಳಿ ಅಥವಾ ಸೋರೆಕಾಯಿ ಕೋಸಂಬರಿ ಮಾಡ್ಕೊಳ್ಳಿ ಅಂದರೆ ಬಾಟಲ್ ಗಾರ್ಡ್ ಅಂತ ನಾವೇನು ಕರಿತೀವಲ್ಲ ಇದನ್ನು ಮಾಡ್ಕೊಳ್ಳಿ ನಿಮಗೆ ತುಂಬ ಲಾಭ ಸಿಗುತ್ತೆ ಆದ್ಮೇಲೆ ಥೈರಾಯ್ಡ್ ಪೇಷಂಟಿಗೆ ಹಾಗೆ ಬೇರೆ ಅಣಬೆ ಅಂತ ಸಿಗುತ್ತೆ ಅಂದರೆ ಆವಾಗಲೇ ಹೇಳಿದೆ ಕೃತ್ರಿಮವಾದ ಅಣಬೆಯನ್ನು ತಿನ್ನಬೇಡಿ ಅದು ಮೋಸ್ಟ್ ಡೇಂಜರಸ್ ಥೈರಾಯ್ಡ್ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತ ಆದರೆ ಇಲ್ಲಿ ಹೇಳ್ತಾ ಇದ್ದೀನಿ ಬೇರಣಬೆ ಅಂದರೆ ಪ್ರಕೃತಿಯಲ್ಲಿ ಗೆದ್ದಲು ಒಂದಿಷ್ಟು ಏನು ಕಾಳುಗಳನ್ನು ತೊಗೊಂಡೋಗಿ ಭೂಮಿಯಲ್ಲಿ ಇಟ್ಕೊಂಡು ಅದು ತಿನ್ನಲಿಕ್ಕಾಗಿ ಸಂಗ್ರಹ ಮಾಡಿರುತ್ತೆ ಒಂದು ಹಂತದ ಟೆಂಪ್ರೇಚರ್ ಬಂದಾಗ ಗುಡುಗು ಸಿಡಿಲು ಮಳೆ ಬಂದಾಗ ಅಣಬೆ ಬರುತ್ತೆ ಮೇಲೆ ಮಶ್ರೂಮ್ ಉದ್ದಕ್ಕಿತ್ತರ ಒಂದು ಮಳ ಉದ್ದ ಬೇರು ಬರುತ್ತೆ ಈ ಅಣಬೆಯನ್ನು ಉಪಯೋಗಿಸೋದ್ರಿಂದ ಥೈರಾಯ್ಡಿಗೆ ತುಂಬ ಲಾಭದಾಯಕ ಈಗ ಸದ್ಯದಲ್ಲೇ ಅಣಬೆ ಸಿಗುತ್ತೆ ಇನ್ನೊಂದು ತಿಂಗಳಲ್ಲಿ ಗುಡುಗು ಸಿಡಿಲಿನ ಮಳೆಗಳು ಶುರುವಾಗುತ್ತೆ ಅಣಬೆಗಳು ಮಾರ್ಕೆಟಲ್ಲಿ ತಂದು ಮಾರ್ತಾ ಇರ್ತಾರೆ ಹಳ್ಳಿ ಜನ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ತುಂಬ ಲಾಭದಾಯಕ ಆಮೇಲೆ ಅನೇಕ ಜನರು ಸಸ್ಯಹಾರಿಗಳಿಗೆ ಒಂದು ಭ್ರಮೆ ಇದೆ ಮಶ್ರೂಮ್ ನಾನ್ ವೆಜ್ ಅಂತಾರೆ ಶುದ್ಧ ತಪ್ಪು ಅವೈಜ್ಞಾನಿಕ ಮಶ್ರೂಮ್ ಸಸ್ಯಾಹಾರ ಅಪ್ಪಿತಪ್ಪಿ ಅಲ್ಲ ರಕ್ತ ಮಾಂಸ ಇದ್ದರೆ ಮಾತ್ರ ಅದು ಮಾಂಸಾಹಾರ ಮಶ್ರೂಮ್ ಅಲ್ಲ ಅದು ಒಂದು ಬಗೆಯ ಏನು ಬೂಸ್ಟ್ ಬರೋದರಿಂದ ಬರೋ ಬೆಳಗಿನ ಆಹಾರ ಯಾವುದೇ ಕಾರಣಕ್ಕೂ ಬೇರೆ ಯಾವ ಆಹಾರ ತಗೊಬೇಡಿ ಆದಮೇಲೆ ನವಣೆ ಧಾನ್ಯದಲ್ಲೇ ತೊಗೊಳ್ಳೋವಂಥ ಆಹಾರ ಮಾಡ್ಕೊಳ್ಳಿ ಅಂದರೆ ನವಣೆ ಇಡ್ಲಿ ನವಣೆ ದೋಸೆ ನವಣೆ ಮುದ್ದೆ ನವಣೆ ರೊಟ್ಟಿ ವಾಟ್ ಎವರ್ ಇಟ್ ಮೇ ಬಿ ಬಿಸಿಬೇಳೆ ಭಾತಿ ಇರ್ಬೋದು ಪೊಂಗಲ್ ಇರ್ಬೋದು ಎವರ್ ಇಟ್ ಮೇ ಬಿ ನವಣೇನೆ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ನವಣೆ ಉಪಯೋಗಿಸ್ಕೊಳ್ಳಿ ನವಣೆದಲ್ಲಿ ನವಣೆ ಧಾನ್ಯದಲ್ಲಿ ಏನಾದರೂ ಒಂದಿಷ್ಟು ಎರಡು ಅಥವಾ ಮೂರು ಸ್ಪೂನ್ ಗಾಣದಲ್ಲಿ ತಯಾರಿಸಿರೋ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮೊದಲ ಆಹಾರ ನವಣೆದೇ ತಿನ್ನಿ ಥೈರಾಯ್ಡ್ ಇದ್ದವರು ಇದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ವಿಚಾರ ಇನ್ನು ಕಷಾಯಕ್ಕೆ ಬರೋಣ ನೋಟ್ ಮಾಡ್ಕೊಳ್ಳಿ ಕಷಾಯ ನೇರಳೆ ಎಲೆ ಪಾಯಿಂಟ್ ಒನ್ ಒಂದು ವಾರ ಸೀಬೆ ಎಲೆ ಕಷಾಯ ಎರಡನೇ ವಾರ ಅರಳಿ ಎಲೆ ಮೂರನೇ ವಾರ ಪಾರಿಜಾತ ಎಲೆ ನಾಲ್ಕನೇ ವಾರ ಎಲೆ ಐದನೇ ವಾರ ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಳಿ ನೇರಳೆ ಎಲೆ ಸೀಬೆ ಎಲೆ ಅರಳಿ ಎಲೆ ಪಾರಿಜಾತ ಎಲೆ ಎಲೆ ಐದು ಎಲೆ ತಗೊಳ್ಳಿ ಪಾರಿಜಾತ ಒಂದೇ ಎಲೆ ತೊಗೊಳ್ಳಿ ನೋಡಿದವೆಲ್ಲ ಎಲೆ ಸಾಕು ಕಷಾಯ ಹೇಗೆ ಮಾಡಬೇಕು ನೋಟ್ ಮಾಡ್ಕೊಳ್ಳಿ ಅರ್ಧ ಲೀಟರ್ ತಾಮ್ರದ ಹಂಡೆಯ ನೀರನ್ನೇ ತೊಗೊಳ್ಳಿ ನಿಮ್ಮ ಪ್ಲಾಸ್ಟಿಕ್ ಡಬ್ಬ ನೀರಲ್ಲ ತಾಮ್ರದ ಹಂಡೆ ನೀರೇ ತೊಗೊಳ್ಳಿ ಯಾಕೆ ಏನು ಆಮೇಲೆ ಮಾತಾಡ್ತೀನಿ ಜಸ್ಟ್ ಅದನ್ನು ಫಾಲೋ ಮಾಡಿ ಅರ್ಧ ಲೀಟರ್ ತಾಮ್ರದ ಹಂಡೆ ನೀರು ತೊಗೊಳ್ಳಿ ಹಾಗೆ ಅರ್ಧ ಇಂಚುದ್ದ ಹಸಿ ಶುಂಠಿಯನ್ನು ಜಜ್ಜಿಬಿಟ್ಟು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳಿ ಹಾಗೆ ಮಣ್ಣಿನ ಮಡಿಕೆಗೆ ಹಾಕ್ಕೊಳ್ಳಿ ಅರ್ಧ ಲೀಟ್ರ್ ತಾಮ್ರದ ಪಾತ್ರೆ ನೀರನ್ನು ಮಣ್ಣಿನ ಮಡಿಕೆ ಹಾಕ್ತೀರಾ ಹಾಗೆ ಅರ್ಧ ಇಂಚು ಉದ್ದ ಹಸಿ ಶುಂಠಿಯನ್ನು ಜಜ್ಜಿ ನೀರಲ್ಲಿ ಹಾಕ್ತೀರಾ ಏನು ಹಾಕಬೇಡಿ ಯಾವುದಾದ್ರೂ ಒಂದು ಎಲೆ ತಗೊಳ್ಳಿ ಪಾರಿಜಾತ ಆದರೆ ಹತ್ತೆಲೆ ತಗೊಳ್ಳಿ ಸಣ್ಣ ಹರಿದುಬಿಡಿ ಅದರೊಳಗೆ ಹಾಕಿ ಅದ್ರ ಮೇಲೆ ಮಣ್ಣಿನ ಮುಚ್ಚಳ ಇಟ್ಕೊಳ್ಳಿ ಅಥವಾ ಸ್ಟೀಲ್ ಮುಚ್ಚಳ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಆರಾಮಾಗಿ ಕುದಿಸಿ ಎಷ್ಟು ನಿಮಿಷ ಕುದಿಸ್ಬೇಕು ಹಾರ್ಡ್ಲಿ ಏಟ್ ಟು ಟೆನ್ ಮಿನಿಟ್ಸ್ ಸ್ಟೀಮಲ್ಲಿ ಕುದಿಸಿ ಕುದ್ದ ಮೇಲೆ ಅಂದರೆ ಝೀರೋ ಅಲ್ಲಿ ಕುದಿಸಿಬಿಟ್ಟು ಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ ಬೆಳಿಗ್ಗೆ ಮತ್ತು ಸಂಜೆ ಏನಂದ್ರೆ ಏನೂ ಹಾಕೋಬೇಡಿ ಮೇಲೆ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಏನಾದರೂ ಬೇಕು ಅಂದರೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳಿ ತುಂಬ ಒಳ್ಳೆಯದು ತೆಂಗಿನಕಾಯಿ ಹಾಲಂದ್ರೆ ಭಾಳ ಸುಲಭ ತೆಂಗಿನಕಾಯಿ ಸ್ವಲ್ಪ ಬಿಡೋದು ಒಂದು ಒಂದು ತುತ್ತಷ್ಟು ಒಂದು ಎರಡು ಮೂರು ಸ್ಪೂನಷ್ಟು ಮಿಕ್ಸಿಯಲ್ಲಿ ಒಂದು ಲೋಟ ನೀರು ಹಾಕಿ ಪಲ್ಸಲ್ಲಿ ಗ್ರೈಂಡ್ ಮಾಡಿ ಹಿಂಡ್ಕೊಂಡು ಹಾಕ್ಕೊಂಡ್ರೆ ಫಸ್ಟ್ ಕ್ಲಾಸ್ ಇರುತ್ತೆ ಮಕ್ಳು ಯಾರಾದರೂ ಇದ್ದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ಸಾಕು ಮತ್ತು ಇನ್ನೇನು ಹಾಕಬೇಡಿ ಯಾವುದೇ ಕಾರಣಕ್ಕೂ ಈ ಪ್ಯಾಕೆಟ್ ಹಾಲನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಬೇಡಿ ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಈಗ ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ ಇದ್ದರೆ ದಯವಿಟ್ಟು ಬೆಲ್ಲ ಹಾಕೋಬೇಡಿ ಹಾಗೆ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೇನಾದರೂ ನಿಮಗೆ ನಾಲ್ಗೆ ದಾಸರಾಗಿದ್ದರೆ ಒಂಚೂರು ನಿಂಬೆ ಹುಳಿ ಉಪ್ಪು ಹಾಕ್ಕೊಂಡ್ರೆ ತೆಂಗಿನಕಾಯಿ ಹಾಕಿ ಎಕ್ಸಲೆಂಟ್ ಟೇಸ್ಟ್ ಆ್ಯಂಡ್ ಫ್ಲೇವರ್ ಟೆಂಪ್ಟ್ ಆಗ್ತಿರ ಅದು ಸುಮ್ಮನೆ ಕುದಿಸ್ತಾ ಇದ್ದರೆ ಸಾಕು ಮನೆಯಲ್ಲೆಲ್ಲ ಅಷ್ಟು ಖುಷಿ ಕೊಡುತ್ತೆ ದಯವಿಟ್ಟು ಅದನ್ನು ಮಾಡಿ ಇನ್ನು ನಿರ್ದಿಷ್ಟವಾದ ಯೋಗಾಸನ ಪ್ರಾಣಾಯಾಮಗಳು ಯಾವುದು ಥೈರಾಯ್ಡ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡ್ಕೊಳಕ್ಕೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನಿರ್ದಿಷ್ಟ ಯೋಗಾಸನ ಮತ್ತು ಪ್ರಾಣಾಯಾಮಗಳು ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸಲು ನೋಟ್ ಮಾಡ್ಕೊಳ್ಳಿ ನಿಂತು ಮಾಡುವ ಆಸನಗಳು ಯಾವುದೇ ಅಭ್ಯಾಸ ಮಾಡಬೇಕಾದ್ರೆ ಕ್ರಮಬದ್ಧವಾಗಿಯೇ ಮಾಡಬೇಕು ದಡ್ರ ಥರ ಪೆದು ಪೆದು ಥರ ಹೆಂಗೆ ಬೇಕಂಗೆ ಮಾಡಬಾರ್ದು ನಿಂತು ಮಾಡುವ ಆಸನದಿಂದಲೇ ನಾನು ತೊಗೊಳ್ತೀನಿ ಹೆಡ್ ರೋಟೇಷನ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ವೃತ್ತಾಕಾರ ಸೊ ಇದನ್ನು ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ರೌಂಡ್ಸು ಅರ್ಧ ಚಂದ್ರಾಸನ ಮಾಡ್ಕೊಳ್ಳಿ ಹಾಗೆ ತ್ರಿಕೋನಾಸನ ಮಾಡಿ ಟ್ವಿಸ್ಟಿಂಗ್ ವೃತ್ತಾಕಾರ ಅಥವಾ ಟ್ವಿಸ್ಟಿಂಗ್ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳಿ ಪರಿವೃತ್ತ ತ್ರಿಕೋನಾಸನ ಮಾಡಿ ಹಾಗೆ ಸೂರ್ಯ ನಮಸ್ಕಾರಾಸನ ಮಾಡ್ತೀರಾ ಹನುಮಾನಾಸನ ಮಾಡ್ತೀರಾ ವೀರಭದ್ರಾಸನ ಮಾಡ್ತೀರಾ ಇದು ನಿಂತು ಮಾಡುವ ಆಸನಗಳು ಇನ್ನೂ ಅನೇಕ ಬರ್ತವೆ ಸದ್ ಇಷ್ಟಂತೂ ಸಾಕು ಎರಡನೇ ಪಾರ್ಟ್ ಕುಳಿತು ಮಾಡುವ ಆಸನಗಳು ನಿಂತ್ಕೊಂಡಾದ್ಮೇಲೆ ಕುತ್ಕೊಂಡು ಮಾಡಬೇಕು ನಾನು ಕುತ್ಕೊಂಡು ಹೇಗೆ ಮಾತಾಡ್ತಾ ಇದ್ದೀನಿ ನೀವು ಹೇಗೆ ಕುತ್ಕೊಂಡು ಎಲ್ಲರೂ ನೋಟ್ ಮಾಡ್ಕೊಳ್ತಾ ಇದ್ದೀರೋ ಸಾವಿರಾರು ಜನ ಹಾಗೆ ಕುಳಿತು ಮಾಡುವ ಆಸನಗಳಲ್ಲಿ ಇದು ಬರುತ್ತೆ ಉಷ್ಟ್ರಾಸ ಉಷ್ಟ್ರಾಸನ ಅಂದರೆ ಸೌಂದರ್ಯಾಸನ ಅಂತ ಹೇಳ್ತೀವಲ್ಲ ಈ ಅಭ್ಯಾಸ ತುಂಬ ಶ್ರೇಷ್ಠವಾದ ಅಭ್ಯಾಸ ಥರಡ್ ಇದ್ದವ್ರಿಗೆ ಹಾಗೆ ವಕ್ರಾಸನ ಅರ್ಧ ಮತ್ಸೇಂದ್ರಾಸನ ಪರಿವೃತ್ತ ಪದ್ಮಾಸನ ಅರ್ಧ ಮತ್ಸೇಂದ್ರಾಸನ ಅಂದರೆ ಕೇವಲ ಮತ್ಸೇಂದ್ರಾಸನ ಅರ್ಧ ಮತ್ಸೇಂದ್ರಾಸನ ಪರಿವೃತ್ತ ಪರಿವೃತ್ತ ಪದ್ಮಾಸನ ವಕ್ರಾಸನ ಇವೆಲ್ಲವೂ ಕೂಳಿತು ಮಾಡುವ ಆಸನಗಳು ಬರ್ತವೆ ಹಾಗೆ ನೆಕ್ಸ್ಟ್ ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು ಆರಾಮಾಗಿ ಮಲ್ಕೊಂಡು ಮಾಡುವಂಥ ಆಸನದಲ್ಲಿ ಸರ್ವಾಂಗಾಸನ ಹಲಾಸನ ಅಧೋಮುಖ ಧನುರಾಸನ ಅಥವಾ ಚಕ್ರಾಸನ ಅಂತ ಏನು ಕರಿತವಲ್ಲ ಇದು ಹಾಗೆ ವಕ್ರಾಸ ಆಸನ ಮತ್ತು ಕಂದರಾಸನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್ವಾಂಗಾಸನ ಹಲಾಸನ ಅಧೋಮುಖ ಚಕ್ರಾಸನ ಹಾಗೆ ಕಂದರಾಸನ ಸೇತುಬಂಧ ಆಸನ ಇದು ಬೆನ್ನ ಮೇಲೆ ಮಲಗಿ ಮಾಡ್ತಕ್ಕಂಥ ಆಸನ ಇನ್ನು ಹೊಟ್ಟೆ ಮೇಲೆ ಮಲಗಿ ಮಾಡ್ತಕ್ಕಂಥ ಎಲ್ಲ ಅಭ್ಯಾಸಗಳು ಥೈರಾಯ್ಡ್ ಗ್ಲ್ಯಾಂಡನ್ನು ಆಕ್ಟಿವೇಟ್ ಮಾಡುತ್ತೆ ಯಾವುದೂ ಮರೆಯೋದು ಬೇಡ ಇನ್ನು ಪ್ರಾಣಾಯಾಮದ ಕಡೆ ಬರೋದಾದರೆ ಬಹಳ ಶ್ರೇಷ್ಠವಾದ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಪಾಯಿಂಟ್ ಒನ್ ನೆಕ್ಸ್ಟ್ ಕಪಾಲಭಾತಿ ಪ್ರಾಣಾಯಾಮ ಅದರ ನೆಕ್ಸ್ಟ್ ಭ್ರಾಮರಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಮಂತ್ರ ಪ್ರಾಣಾಯಾಮ ಎತ್ತರ ಧ್ವನಿಯಲ್ಲಿ ಇಪ್ಪತ್ತೈದು ಸರಿ ಓಂಕಾರ ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಸೊ ಇದಿಷ್ಟು ಶ್ರೇಷ್ಠವಾದ ನಿರ್ದಿಷ್ಟವಾದ ಅಭ್ಯಾಸಗಳು ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ ಯಾವುದೇ ಯೋಗಾಸನ ಪ್ರಾಣಾಯಾಮ ಮಾಡೋದಕ್ಕೂ ಮುಂಚೆ ಶುದ್ಧವಾಗಿ ತಯಾರಿಸಿರ್ತಕ್ಕಂಥ ಮರದ ಗಾಣದಲ್ಲಿ ತಯಾರಿಸಿರ್ತಕ್ಕಂಥ ಮೂರರಿಂದ ಐದು ಸ್ಪೂನು ಕೊಬ್ಬರಿ ಎಣ್ಣೆ ಕುಡಿದು ಅಭ್ಯಾಸ ಮಾಡಿ ಮೂರರಿಂದ ಐದು ಸ್ಪೂನು ಎಳ್ಳೆಣ್ಣೆ ಕುಡಿದು ನೀರು ಕುಡಿಬಾರ್ದು ಫಸ್ಟ್ ನೀರು ಕುಡಿಬೇಕು ಆಮೇಲೆ ಕೊಬ್ಬರಿ ಎಣ್ಣೆ ಕುಡಿದು ಒಂದು ಸ್ವಲ್ಪ ಹೊತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಏನು ನೀರು ಕುಡಿಯಕ್ಕೆ ಹೋಗ್ಬೇಡಿ ಈ ರೀತಿ ಅಭ್ಯಾಸ ಮಾಡಿ ಯೋಗಾಸನ ಮಾಡಬೇಕಾದ್ರೆ ಒಂದೆರಡು ಸ್ಪೂನು ಮತ್ತು ಆಮೇಲೆ ಎಲ್ಲ ಅಭ್ಯಾಸ ಆದಮೇಲೆ ಪ್ರಾಣಾಯಾಮ ಮಾಡಬೇಕಾದ್ರೆ ಮತ್ತೆ ಒಂದೆರಡು ಸ್ಪೂನ್ ಕುಡಿದು ಈ ರೀತಿ ಅಭ್ಯಾಸ ಮಾಡಿಕೊಳ್ಳಿ ಯಾಕೆ ನಿಮ್ಮ ಥೈರಾಯ್ಡ್ ಇರುತ್ತೆ ಅಂತ ನಾನು ನೋಡ್ತೀನಿ ಸಾವಿರಾರು ಜನ ದೇಶ ವಿದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ನಮ್ಮ ಹತ್ರ ಬಂದು ಇವತ್ತು ಅಷ್ಟೂ ಜನ ಥೈರಾಯ್ಡಿಂದ ಹೊರಗೆ ಬರ್ತಾ ಇದ್ದಾರೆ ಅನೇಕ ಜನರು ಥೈರಾಯ್ಡಿಂದ ಹೊರಗೆ ಬಂದು ಸರ್ಟಿಫಿಕೇಟ್ ಇಟ್ಕೊಂಡು ವೇದಿಕೆ ಮೇಲೆ ಬಂದು ನೋಡಿ ನಾನು ವರ್ಷದಿಂದ ಇಷ್ಟು ಕಷ್ಟಪಟ್ಟು ಓದಾಡ್ತಿದ್ದೆ ಟಿ ಎಸ್ ಎಸ್ ಇಷ್ಟು ಹೈ ಇತ್ತು ಇಷ್ಟು ಎಮ್ ಸಿ ಜಿ ಟ್ಯಾಬ್ಲೆಟ್ ತೊಗೊಂಡ್ರು ಇವತ್ತು ಗುರುಜಿ ಹೇಳಿದಂಗೆ ಫಾಲೋ ಮಾಡಿದ ಮೇಲೆ ನಮ್ಗೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಸಾವಿರಾರು ಜನ ಅಷ್ಟು ಪ್ರೀತಿಯಿಂದ ಬಂದು ವಿತ್ ಮೆಡಿಕಲ್ ಪ್ರೂಫ್ ಮಾತಾಡ್ತಾ ಇದ್ದಾರೆ ಈ ರೀತಿ ನೀವು ನಿಮ್ಮ ಊರಲ್ಲಿ ನೀವೇ ಮೆಡಿಕಲ್ ಪ್ರೂಫನ್ನು ಇಟ್ಕೊಂಡು ವೇದಿಕೆ ಮೇಲೆ ಮಾತಾಡೋಂಗಾಗಬೇಕು ಅಂದರೆ ಮರಿಬೇಡಿ ಒಂದು ವಾರ ಶಿಬಿರಕ್ಕೆ ಬನ್ನಿ ಪ್ರತಿ ಎರಡು ತಿಂಗಳಿಗೆ ಒಂದು ಸಾರಿ ಶರೀರ ಶುದ್ಧೀಕರಣ ಆಗಬೇಕು ಯೋಗಿಕ ಶರೀರ ಶುದ್ಧೀಕರಣ ಸೊ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತೀರಂತೆ ಒಂದು ವಾರ ಶಿಬಿರಕ್ಕೆ ಬನ್ನಿ ಹಾಗೆ ಯೋಗಾಸನ ಹೇಗೆ ಮಾಡಬೇಕು ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಮತ್ತೆ ವಾಟ್ಸಪ್ ಮಾಡಬೇಡಿ ಯೋಗ ವಿಸ್ಮಯ ಟ್ರಸ್ಟ್ ಪೇಜಿಗೆ ಹೋದರೆ ಪ್ರತಿದಿನ ನಲವತ್ತೈದು ನಿಮಿಷ ಮೂವತ್ತೈದು ಎಪಿಸೋಡ್ ಕೊಟ್ಟಿದ್ವಿ ಅದರಲ್ಲೆಲ್ಲವನ್ನು ಪರಿಪೂರ್ಣವಾಗಿ ಕವರ್ ಮಾಡಿದ್ದೀನಿ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಹೆಚ್ ಡಿ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದರೆ ಸಿ ಡಿ ಎಲ್ ಹಾಕೋಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಯಾರಿಗಾದರೂ ಕೊಡಿ ಅಥವಾ ಅದನ್ನೆಲ್ಲ ನಿಮ್ಮ ಸಿಸ್ಟಮಲ್ಲೋ ಲ್ಯಾಪ್ಟಾಪಲ್ಲ ಇಟ್ಕೊಂಡು ಟೈಮ್ ಬಂದಾಗೆಲ್ಲ ನೋಡಿಕೊಂಡು ವಾಚ್ ಮಾಡಿ ಇನ್ನು ಮೊಬೈಲಲ್ಲಿ ಹಾಗೆ ಯೋಗ ವಿಸ್ಮಯ ಟ್ರಸ್ಟ್ ಅಂತ ನೀವು ಟೈಪ್ ಮಾಡಿದರೆ ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಬರುತ್ತೆ ಆ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಅಲ್ಲೆಲ್ಲ ವಿಚಾರಗಳು ಸಿಗುತ್ತೆ ಇದೆಲ್ಲ ಒಂದು ಕಡೆ ಆಯಿತು ಥೈರಾಯ್ಡ್ ಬಂದರೆ ಏನೆಲ್ಲ ರೋಗ ಬರುತ್ತೆ ಥೈರಾಯ್ಡ್ ಯಾಕೆ ಬರುತ್ತೆ ಥೈರಾಯ್ಡ್ ಬರೆದಂಗೆ ನಾವು ಏನೆಲ್ಲ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಮನೇಲಿ ಬದಲಾವಣೆ ಮಾಡ್ಕೋಬೇಕು ಹಾಗೆ ನಮ್ಮ ಅಭ್ಯಾಸಗಳು ಹೇಗಿರಬೇಕು ಬೇರೆ 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 ವಿಂಡೋಸಲ್ಲಿ ನಾವು ನೋಡಿ ಅರ್ಥ ಮಾಡ್ಕೊಂಡಿದೀವಿ ಇನ್ನು ನನ್ನ ಕಾಣಿಕೆ ಅಂದರೆ ನೀವೆಲ್ಲರೂ ನನಗೆ ಕೊಡಬೇಕಾದಂಥ ಗುರುಕಾಣಿಕೆ ಏನು ಅಂದರೆ ಈ ಜ್ಞಾನವನ್ನು ಎಲ್ಲರ ಜೊತೆ ಶೇರ್ ಮಾಡಿ ಪಾಯಿಂಟ್ ಒನ್ ಎರಡನೇದು ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಇನ್ಯಾವತ್ತೂ ಥೈರಾಯ್ಡ್ ಸಮಸ್ಯೆಗೆ ಬೀಳ್ದಂಗೆ ಇರೋಕ್ಕೆ ಈ ಎಲ್ಲ ವಿಚಾರಗಳನ್ನ ಅವರ ಜೀವನದಲ್ಲಿ ಅಳವಡಿಸಿ ಅವರಿಗೆ ತಿಳುವಳಿಕೆ ಕೊಡಿ ಹಾಗೆ ಬೇಸಿಗೆ ರಾಜ್ಯಗಳಲ್ಲಿ ವರ್ಷದಲ್ಲಿ ಎರಡು ಸಾರಿ ನಾವು ಮಕ್ಕಳು ಶಿಬಿರ ಮಾಡ್ತೀವಿ ನೂರೈವತ್ತು ಮಕ್ಕಳು ಮಾತ್ರ ನಾವು ತಗೊಳ್ಳೋದು ಜಾಸ್ತಿ ಮಕ್ಕಳನ್ನ ತೊಗೊಳಲ್ಲ ನೂರೈವತ್ತು ಮಕ್ಕಳನ್ನ ತೊಗೊಳ್ತೀವಿ ಅಂತ ಮಕ್ಕಳು ಶಿಬಿರಕ್ಕೆ ತನ್ನಿ ತಂದೆ ತಾಯಿಗಳು ಹೇಳಿದ ಮಾತು ಎಷ್ಟೊಂದು ಸಾರಿ ಮಕ್ಕಳು ಕೇಳೋದಿಲ್ಲ ಸಲಿಗೆ ಇರೋದರಿಂದ ಪ್ರೀತಿ ಇರೋದರಿಂದ ಅಥವಾ ನಮ್ಮ ದೊಡ್ಡೋರು ಮಾಡುವಂಥ ತಪ್ಪುಗಳನ್ನು ಅವ್ರು ನೋಡಿರೋದ್ರಿಂದ ವ್ಯಾಲ್ಯೂ ಇರೋದಿಲ್ಲ ಆದರೆ ಮಕ್ಕಳ ಶಿಬಿರದಲ್ಲಿ ನಾನೇ ಸ್ವತಃ ಒಂದು ವಾರ ನಿಮ್ಮ ಜೊತೆ ಒಂದು ವಾರ ಶಿಬಿರದಲ್ಲಿ ಹೇಗಿರ್ತೀನೋ ಹಾಗೆ ನಾನೇ ಸ್ವತಃ ಒಂದು ವಾರ ಹಗಲು ರಾತ್ರಿ ಮಕ್ಕಳ ಜೊತೆ ಚಿನ್ನಿದಂಡ ಆಡಿಕೊಂಡು ಗೋಲಿ ಆಡಿಕೊಂಡು ಗದ್ದೆ ಊಟ ಅಂತ ಪ್ರಕೃತಿ ಪ್ರವಾಸ ಟ್ರಕ್ಕಿಂಗ್ ಸ್ವಿಮ್ಮಿಂಗ್ ಅನೇಕ ಆಯಾಮದಲ್ಲಿ ನಾನೇ ಮಕ್ಕಳ ಜೊತೆ ಇದ್ದು ಆ ಮಕ್ಕಳಿಗೆ ಮಾನಸಿಕವಾಗಿ ತಿದ್ದುವಂಥ ಕೆಲಸ ನಾನು ಮತ್ತು ನನ್ನ ತಂಡ ಮಾಡುತ್ತೆ ವರ್ಷದಲ್ಲಿ ಎರಡು ಸಾರಿ ಮಕ್ಕಳು ಶಿಬಿರ ಮಾಡ್ತೀವಿ ಖಂಡಿತ ಮಕ್ಕಳನ್ನ ಕಳಿಸ್ಕೊಡಿ ಹಾಗೆ ಈಗಲೇ ಮಕ್ಕಳಿಗೆ ನೀವೇನು ಹೇಳ್ಕೊಡ್ಬೇಕು ಅಂದರೆ ಥೈರಾಯ್ಡ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡ್ಕೊಳಕ್ಕೆ ಯಾವ್ಯಾವ ಅಭ್ಯಾಸ ಬೇಕೋ ಅದನ್ನು ಮಾಡಿಸಿ ಮತ್ತೊಂದು ತುಂಬ ಮುಖ್ಯವಾಗಿ ಮಕ್ಕಳಿಗೆ ಸಂಗೀತ ಅಭ್ಯಾಸ ಮಾಡಿ ಯಾವ ಮಗು ಸಂಗೀತ ಅಭ್ಯಾಸ ಮಾಡುತ್ತೋ ಆ ಮಗು ಯಾವತ್ತೂ ಥೈರಾಯ್ಡ್ ಸಮಸ್ಯೆ ಬರೋದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮೂರನೇ ಪಾಯಿಂಟ್ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾರ್ದು ಮಕ್ಕಳು ಚೆನ್ನಾಗಿ ಹಾರಾಡಿ ಕುಣಿದಾಡಿ ಕಿರ್ಚಬೇಕು ಅಂದರೆ ದಟ್ ಇಸ್ ಅ ಸರ್ಟೈನ್ ಏಜ್ ಹತ್ತರಿಂದ ಹನ್ನೆರಡು ವರ್ಷದಲ್ಲೇ ಎಲ್ಲ ಕಿರ್ಚಾಟ ಕೂಗಾಟ ಆಗಬೇಕು ಆ ಚೆನ್ನಾಗಿ ಕಂಪನ ಆದಾಗ ಥೈರಾಯ್ಡ್ ಗ್ಲ್ಯಾಂಡ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ ಭಗವಂತ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ತಾಯಿಯ ಗರ್ಭದಿಂದ ಮಗು ಆರಾಮಾಗಿ ಒಳಗೆ ಕುತ್ಕೊಂಡಿರುತ್ತೆ ಒಂಬತ್ತು ತಿಂಗಳು ಗರ್ಭದಿಂದ ಹೊರಗೆ ಬಂದಾಗ ಆ ಮಗು ಅಳಬೇಕು ಅಳಿಲ್ಲ ಅಂದರೆ ಈ ಎಲ್ಲ ಚಕ್ರಗಳು ಈ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗೋದಿಲ್ಲ ಅದಕ್ಕೆ ಏನು ಮಾಡುತ್ತೆ ಮಗು ಹೊರಗೆ ಬಂದ ತಕ್ಷಣ ಅಳಬೇಕು ಅಳಿಲ್ಲ ಅಂದರೆ ಏನು ಮಾಡ್ತಾರೆ ಹೇಳಿ ಡಾಕ್ಟರ್ಸ್ ಮಕ್ಕಳನ್ನ ಉಲ್ಟಾ ನೇತು ಹಾಕ್ಕೊಂಡು ಬೆನ್ನು ಹೊ ತಟ್ತಾರೆ ಲೈಟಾಗಿ ತಟ್ತಾರೆ ಅಕಸ್ಮಾತ್ ಶ್ವಾಸಕೋಶಕ್ಕೆ ನೀರು ಹೋಗಿದರೆ ಬರಲಿ ಅಂತ ನೀರೆಲ್ಲ ಹೊರಗೆ ಬರುತ್ತೆ ಮಗು ಒಂದ್ಸರಿ ಜೋರಾಗಿ ಕೂಗಿ ಅಳಕ್ ಶುರು ಮಾಡುತ್ತೆ ಅಳಕ್ಕೆ ಶುರುವಾದಾಗ ಮಲಗದಂತ ತಾಯಿಗೂ ಖುಷಿ ಆಗುತ್ತೆ ಕಷ್ಟಪಟ್ಟು ಮಗುವನ್ನು ಭೂಮಿಗೆ ತಂದಂಥ ವೈದ್ಯರು ಸಂತೋಷ ಪಡ್ತಾರೆ ಅಂದರೆ ಮೊದಲ ಅಳು ಅಥವಾ ಮೊದಲ ಶಬ್ದ ಈ ಏನು ಆ ಶಬ್ದ ಊ ಶಬ್ದ ಅಂ ಶಬ್ದ ಮಗು ಅಳಬೇಕಾದ್ರೆ ಆ ಅಂತ ಶುರು ಮಾಡುತ್ತೆ ಅಳು ಮಧ್ಯಮ ಸ್ಥಿತಿಗೆ ಬಂದಾಗ ಊ ಅಂತ ಅಳುತ್ತೆ ಮಗು ಅಳು ಕಮ್ಮಿ ಆದಾಗ ಅಂದರೆ ಅಳು ನಿಲ್ಲಿಸುತ್ತೆ ಈ ಮೂರು ವಿಭಿನ್ನ ಶಬ್ದ ಶಬ್ದಗಳನ್ನು ಪ್ರತಿಯೊಂದು ದೇಶದಲ್ಲಿ ಹುಟ್ಟತಕ್ಕಂಥ ಮಗು ಶಬ್ದ ಉಚ್ಚಾರಣೆ ಮಾಡುತ್ತೆ ಈ ಮೂರು ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಸಮವಾಗಿ ನಾವು ಉಚ್ಚಾರಣೆ ಮಾಡಿದರೆ ಅದು ನಾಲ್ಕನೇ ಶಬ್ದ ಆಗುತ್ತೆ ದಟ್ ಈಸ್ ಕಾಲ್ಡ್ ಓಂಕಾರ ಮೂಲ ಶಬ್ದ ಬ್ರಹ್ಮಾಂಡದ ಮೂಲ ಶಬ್ದ ಗರ್ಭದಿಂದ ಹೊರಗೆ ಬಂದಾಗ ನಾವು ಉಂಟು ಮಾಡ್ತಕ್ಕಂಥ ಮೂಲ ಶಬ್ದ ದಟ್ ಇಸ್ ಕಾಲ್ಡ್ ಓಂಕಾರ ಧ್ವನಿಯಲ್ಲಿ ಓಂಕಾರ ಉಚ್ಚಾರಣೆ ಮಾಡಿಸಿ ಮಕ್ಕಳಿಗೆ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಇದಿಷ್ಟು ನನ್ನ ಬಹಳ ಮುಖ್ಯವಾದ ವಿಚಾರ ಆಗಿತ್ತು ಹಾಗೆ ಮರೆಯೋದು ಬೇಡ ನಾಳೆ ಆರ್ಥರೈಟಿಸ್ ಯಾಕೆ ಬರುತ್ತೆ ಅದಕ್ಕೆ ಕಾರಣ ಏನು ಏನೆಲ್ಲ ತಪ್ಪು ಮಾಡ್ತೀವಿ ಪರಿಹಾರ ಹೇಗೆ ಅಂತ ನಾಳೆ ಹೇಳ್ತಾ ಇದ್ದೀನಿ ನಾಡಿದ್ದು ಮೂತ್ರಕೋಶದ ಸಮಸ್ಯೆಗಳು ಯಾಕೆ ಬರುತ್ತೆ ಕಾರಣ ಏನು ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ ಹೇಗೆ ಸರಿ ಮಾಡ್ಕೋಬೇಕು ಅಂತ ನಾಡಿದ್ದು ಹೇಳ್ತೀನಿ ಅಡ್ವಾನ್ಸ್ ಆಗಿ ನಾನು ಎರಡೂ ದಿನ ಹೇಳ್ತಾ ಇದ್ದೀನಿ ಮುಂಚಿತವಾಗಿ ಯಾಕೆ ಅಂದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಜನರನ್ನು ನೀವು ಫೇಸ್ಬುಕ್ ಲೈವಿಗೆ ಕರ್ಕೊಂಬರ್ಲಿಕ್ಕೆ ಸುಲಭ ಆಗಲಿ ಅವರಿಗೂ ಆ ಲಾಭ ಸಿಗಲಿ ಅಂತ ಮರಿಬೇಡಿ ಆದ್ಮೇಲೆ ಈ ಅಪಾರವಾದ ಜ್ಞಾನವನ್ನು ಪರಿಪೂರ್ಣವಾದ ಜ್ಞಾನವನ್ನು ಕಟುವಾಸ್ತವ ಸತ್ಯವನ್ನು ಎಳೆಳಿಯಾಗಿ ಬಿಚ್ಚಿಡೋ ಕೆಲಸವನ್ನು ನಾನು ದಿನಕ್ಕೊಂದು ಆರೋಗ್ಯ ಸೂತ್ರ ಅಂತ ಇವತ್ತೆಂಟನೇ ದಿನಕ್ಕೆ ಬಂದಿದ್ದೀವಿ ಇನ್ನೂ ಮೂವತ್ತೈದು ದಿನ ನಾನು ಇದನ್ನು ತಿಳಿಸ್ಕೊಡ್ತೀನಿ ಅದೆಲ್ಲವನ್ನು ನೀವು ಅಳವಡಿಸ್ಕೊಳ್ಳಿ ಹಾಗೆ ಮರೀದಲ್ಲೇ ನನ್ನ ಗುರು ಕಾಣಿಕೆಯನ್ನು ಕೊಡಿ ಕನಿಷ್ಠ ಪಕ್ಷ ಹತ್ತು ಜನಕ್ಕಾದರೂ ಈ ವಿಷಯನ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ವಾಲಲ್ಲಿರ್ಬೋದು ನಿಮ್ಮ ಫೇಸ್ಬುಕ್ ಪೇಜ್ಗಳಿದ್ದರೆ ಫೇಸ್ಬುಕ್ ಗ್ರೂಪ್ಗಳಿದ್ದರೆ ಹಾಗೆ ವಾಟ್ಸಪ್ ಗ್ರೂಪ್ಗಳಿದ್ದರೆ ಈ ಲಿಂಕನ್ನು ಕಾಪಿ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇಷ್ಟು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ಅನುಮಾನಗಳಿದ್ದರೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಂಬರ್ ಸೇವ್ ಮಾಡಿಕೊಂಡು ವಾಟ್ಸಪ್ ಮಾಡಿ ಹಾಗೆ ಏನೇ ಪ್ರಶ್ನೆ ಇದ್ದರೂ ಅದೇನೇ ಇರಲಿ ವಾಟ್ಸಪ್ ಮಾಡಿ ನಿಧಾನ ಆದರೂ ಕೂಡ ಖಂಡಿತ ನೋಡಿ ನಾನು ಉತ್ತರ ಕೊಡ್ತೀನಿ ಇಡೀ ನನ್ನ ತಂಡ ಆ ಕೆಲಸ ಮಾಡುತ್ತೆ ಹಾಗೆ ಯೋಗ ವಿಸ್ಮಯ ಟ್ರಸ್ಟ್ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡೋದನ್ನು ಯಾವ ಕಾರಣಕ್ಕೂ ಮರೆಯೋದು ಬೇಡ ಇಷ್ಟು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಭಗವಂತ ನಮ್ಮೆಲ್ಲರಿಗೂ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ ಧನ್ಯವಾದ ಶುಭದಿನ